सिद्धारूढ़ श्रीमन निजगुण शिवयोगी यमदशकवन्न निरूपणे माड़ता हत्तु प्रकारद दैहिक ವಾಗಿರುವಂಥ ಮಾನಸಿಕವಾಗಿರುವ ಸಾಧನೆಗಳನ್ನು ನಿರ್ಗುಣ ಅಷ್ಟಂಗಕ್ಕೆ ಬೇಕಾಗಿ ಪ್ರತಿಪಾದನೆ ಮಾಡಿ ತದ್ವತ್ ನಿಯಮದಲ್ಲಿ ಬರುವ 10 ಗುಣಗಳನ್ನು ಈಗ ಪ್ರತಿಪಾದನೆ ಮಾಡುತ್ತಾ ಮೊದಲನೇ ಗುಣ ಒಂದು ಏನಪ್ಪ ಅಂದ್ರೆ ತಪಸ್ಸು ಅಂತ ತಪ ಅಂತ ಹೇಳಿದರು ತಪಸ್ಸು ಶಾರೀರಿಕವಾಗಿಯೂ ವಾಚಕವಾಗಿಯೂ ಮಾನಸವಾಗಿಯೂ ಕೂಡ ಮೂರು ಪ್ರಕಾರ ಅನ್ನುವಂಥದ್ದನ್ನೇ ನಾವು ಕೇಳಿದ್ದೇವೆ ತಪಸ್ಸೇ ಮೊದಲಾದ ವೃತ್ತ್ಯಾತ್ಮಕವಾದ ಈ 10 ಗುಣಗಳು ಸಾಧಕನಿಗೆ ಮುಕ್ತಿ ಮಾರ್ಗವನ್ನು ಪ್ರತಿಪಾದನೆ ಮಾಡ್ತವ ಅನ್ನುವಂಥದ್ದನ್ನು ಶ್ರೀಮನ್ ನಿಜಗುಣ ಯೋಗ ದೃಷ್ಟಿಯಿಂದ ನೀತಿ ದೃಷ್ಟಿಯಿಂದ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸಾಧಕನಿಗೆ ತಾಪಸ ವೃತ್ತಿ ಮುಂತಾದ ಗುಣಗಳಿಂದ ಆ ಪರಮುಕ್ತಿ ಸಿದ್ಧಿಸುವುದು ತಪಸ್ಸೇ ಮೊದಲು ಮಾಡಿಕೊಂಡು ಶಾಸ್ತ್ರಾದಿಗಳಲ್ಲಿ ಹೇಳಿರ್ತಕ್ಕಂಥ ಸಂತೋಷ ದಾನ ಆಸ್ತಿಕ್ಯ ಈಶ್ವರ ಪೂಜಾ ಇತ್ಯಾದಿ ಗುಣಗಳಿಂದ ಆಯಾವ ಪರಮುಕ್ತಿ ಮನುಷ್ಯನಿಗೆ ದುಃಖ ನಿವೃತ್ತಿಪೂರ್ವಕ ಪರಮಾನಂದಿ ಪ್ರಾಪ್ತಿ ರೂಪ ಮುಕ್ತಿ ಸಿಗ್ತದೆ ಅಂತ ಹೇಳಿದರು ಅದನ್ನೇ ಸೂತ್ರದಲ್ಲಿ ಯಮದಶ ವಿಧವನ್ನು ಈ ಪರಿಯೋಳು ತಿಳುಪಿ ನಿಯಮದೋಳು ದಶಗುಣ ಭೇದವ ಕ್ರಮದಿಂದ ಪೇಳುವೆನು ಹಾನು ಎಲೆ ನೀರೆ ನೀನು ಅವನು ಅಮಳ ಬುದ್ಧಿಯೋಳು ಅವಧರಿಪುದು ಅಮಳ ಬುದ್ಧಿಯಿಂದ ನಿಷ್ಕಪಟ ಬುದ್ಧಿಯಿಂದ ನಿರ್ಮಲ ಬುದ್ಧಿಯಿಂದ ಸ್ವಚ್ಛ ಬುದ್ಧಿಯಿಂದ ಏಕಾಗ್ರದಿಂದ ನಿನಗೆ ಯಮದ ಬಗ್ಗೆ ಹೇಳೀನಿ ಈಗ ನಿಯಮದ ಬಗ್ಗೆ 10 ಗುಣಗಳನ್ನು ನಿನಗೆ ಪ್ರತಿಪಾದನೆ ಮಾಡ್ತೀನಿ ಕೇಳು ಅಂತ ಹೇಳಿ ತಪದ ಬಗ್ಗೆ ನಿನ್ನ ವಿಸ್ತಾರವಾಗಿ ಕೇಳಿದೆ ಉಪವಾಸ ಕೃಚ್ಛ ಚಾಂದ್ರಾಯಣಾದಿಗಳಿಂದ ಅಪರಿಮಿತ ಕ್ಲೇಶಗಳು ತನ್ನ ವಪು ಇಂದ್ರಿಯಗಳನ್ನು ಉರಿ ನಿಷೇಧಿಸಲು ತಪವೆಂಬ ನಿಯಮವೆಂದೆನಿಸಿದರು ಉಪವಾಸಾದಿಗಳಿಂದ ಅಥವಾ ಅನ್ಯಾನ್ಯ ನಿಯಮಗಳ ಮೂಲಕವಾಗಿ ತನ್ನ ಇಂದ್ರಿಯಗಳನ್ನು ಮತ್ತು ಶರೀರಕ್ಕೆ ಯಾವುದು ಕ್ಲೇಶವನ್ನು ಕೊಡ್ತಾರೆ ದುಃಖವನ್ನು ಕೊಡ್ತಾರೆ ಅದು ಅಪೇಕ್ಷಿತವಾದ ದುಃಖ ಸ್ವಾಭಾವಿಕ ಮನುಷ್ಯ ಜಗತ್ತಿನಲ್ಲಿ ಅವನ ಸ್ವಭಾವ ಏನದಂದ್ರೆ ಅಧಿಕ ಸುಖಕ್ಕಾಗಿ ಅಲ್ಪ ದುಃಖವನ್ನು ಅವ ಸ್ವ ಇಚ್ಛೆಯಿಂದ ಗ್ರಹಣ ಮಾಡ್ತಾನೆ ಆಗ 100,000 ರೂಪಾಯಿ ಎಲ್ಲ ಟೀ ಪುಡಿಗೆ ಇಚ್ಛಾಯಿದ್ದ 100 ರೂಪಾಯಿ ತಿಕಿಟ ತಗೊಂಡಾನು ತ್ಯಾಗಕ್ಕೆ ಸದ್ದದನು ಹಾಗೆ ಜಗತ್ತಿನೊಳಗೆ ಆ ನಿತ್ಯ ಸತ್ಯ ಶಾಶ್ವತವಾದ ಸುಖಕ್ಕಾಗಿ ದೇಹಾದಿಗಳನ್ನು ಪರಮಾತ್ಮನ ಪ್ರಾಪ್ತಿಗಾಗಿ ಶರೀರಾದಿಗಳಿಗೆ ಇಂದ್ರಿಯಗಳಿಗೆ ಕಷ್ಟವನ್ನು ಕೊಡ್ತಕ್ಕಂಥದ್ದು ಏನದ ಇದಕ್ಕೆ ತಪಸ್ಸು ಅಂತ ಪರಮಾತ್ಮನ ಮೂರ್ತಿಯನ್ನು ನೋಡಬೇಕಾದ್ರೆ ಕಣ್ಣಿಗೆ ತ್ರಾಸು ಕೊಡಬೇಕು ಅವನ ಸದಾ ಕೀರ್ತನೆ ಕೇಳಬೇಕು ಅಂದರೆ ಕಿವಿಗೆ ನಿಯಮನ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆ ಮಾಡಬೇಕಾದ್ರೆ ನಾಲಿಗೆ ನಿಯಮ ಮಾಡಬೇಕು ಪರಮಾತ್ಮನ ಪೂಜಾ ಅರ್ಚನಾದಿಗಳು ಮಾಡಬೇಕಾದ್ರೆ ಕೈಗೆ ನಿಯಮಗಳನ್ನು ಮಾಡಬೇಕು ಹೀಗೆ ಕಷ್ಟ ಆಗ್ತದೆ ನಿಯಮ ಯಾರಿಗಾದರೂ ಕೂಡ ಕಷ್ಟ ಸ್ವಾಭಾವಿಕವಾಗಿ ಸಹಜ ಮನಸ್ಸಿಗೆ ಬಂದಂತೆ ಮಾಡುವುದು ಅಂದರೆ ಕಷ್ಟ ಯಾರಿಗೆ ಆಗುವುದಿಲ್ಲ ಹೀಗೆ ಹಾಗೆ ಅಂತ ನೀವು ನಿಯಮ ಹಾಕಿದ್ರಿ ಅಂದರೆ ಕಷ್ಟ ಪರಂತು ಈ ಕಷ್ಟಗಳನ್ನು ಸಹಿಸೋದಕ್ಕನೇ ತಪಸ್ಸು ಅಂತ ಸತ್ಯಕ್ಕಾಗಿ ಸುಖಕ್ಕಾಗಿ ಕಷ್ಟಗಳನ್ನು ಸಹನ ಮಾಡುವುದಕ್ಕನೇ ತಪಸ್ಸು ಅಂತಾರೆ
ಇಂಥದ್ದೇನಪ್ಪ ಅಂತ ಕೇಳಿದರೆ ಅದನ್ನು ಮಾಡೋದಕ್ಕೆ ತಪ ಅಂತ ಹೇಳಿದರು. ಇನ್ನು ಎರಡನೇ ಮುಖ್ಯವಾಗಿರ್ತಕ್ಕಂಥ ಲಕ್ಷಣವನ್ನು ಅವರು ಏನಪ್ಪ ಅಂದರೆ ಪ್ರತಿಪಾದನೆ ಮಾಡ್ತಾರೆ. ಮನುಷ್ಯ ಯಾವುದೇ ಕೆಲಸದಲ್ಲಿ ಪ್ರವೃತ್ತಿ ಆಗಬೇಕು, ಆ ಕೆಲಸದೊಳಗೆ ಅವನಿಗೆ ಆನಂದ ಸಿಗಬೇಕು ಅಂದರೆ ಮೊದಲು ಸಂತೋಷ ಇರಬೇಕು. ಯಾವುದೇ ಇರಲಿ, ಕಾಯಕದಲ್ಲಿ ನಿರತನಾದೊಡೆ ದೇವರನ್ನು ಗುರುವನ್ನು ತನ್ನ ತಾ ಮರೆಯಬೇಕು ಅಂತ ಶರಣರು ಹೇಳುತ್ತೆ. ಇದಕ್ಕೆ ಕಾಯಕ ನಿಷ್ಠೆ ಅಂತ. ಪ್ರತಿಯೊಬ್ಬ ಮನುಷ್ಯ ಹಳ್ಳಿಯೊಳಗೆ ಏನಂತಾರೆ, ಕಾಯಕ ಯಾವುದೂ ಕೆಟ್ಟಿಲ್ಲ, ಪರಮಾತ್ಮ ನೋಡೋದು ಕೆಟ್ಟಲ್ಲ, ಪರಮಾತ್ಮನ ಕೇಳೋದು ಕೆಟ್ಟಲ್ಲ, ಪರಮಾತ್ಮ ಪೂಜೆ ಮಾಡೋದು ಕೆಟ್ಟಲ್ಲ. ಆದರೆ ತಾನು ಮಾಡುವ ಕೃತಿಯಲ್ಲಿ ಅವನಿಗೆ ಸಂತೋಷ ಇರಬೇಕು, ಸಂತೋಷ ಅನುಭವಕ್ಕೆ ಬರಬೇಕು. ಯಾವಾಗ ಆ ಕರ್ಮದಲ್ಲಿ ಅವನ ಮನಸ್ಸು ಇದ್ದರೆ, ಕರ್ಮದಲ್ಲಿಯೇ ಸದಾ ಅವನ ಮನಸ್ಸಿದ್ರೆ ಸಂತೋಷ ಬರ್ತದೆ. ಕರ್ಮದಲ್ಲಿ ಮನಸ್ಸಿಲ್ಲ ಅಂತೇನು, ಮನಸ್ಸಿಲ್ಲದೆ ಮನಸ್ಸು ಯಾಕೆ ಮಾಡ್ತೀವಿ ಅಂತೇನು ಅಂದ್ರೆ ಅರ್ಥ ಮಾಡಂಗಿಲ್ಲ ಅಂತಲ್ಲ, ಮನಸ್ಸಿಲ್ಲ. ಮನಸ್ಸು ಇಲ್ಲದೆ ಮಾಡಿದ ಕೆಲಸನೂ ಸರಿಯಾಗಿಲ್ಲ, ಮಾಡುವವನಿಗೆ ಸಂತೋಷನೂ ಕೊಡೋದಿಲ್ಲ. ಅದಕ್ಕೆ ಯಾವುದೇ ಕೆಲಸ ಇಲ್ಲಿ ಮೊಟ್ಟ ಮೊದಲು ಸಂತೋಷ ಮನುಷ್ಯನಿಗೆ ಬಹಳ ದೊರೆಯದು. ಯಥಾ ಲಾಭ ಸಂತುಷ್ಟ ದೊರೆಯಲಿ, ಅದೆರಡು ಪರಿಣತಿ ದಳೆಯುವುದೇ ಚಂದಮಮ. ಮನುಷ್ಯನಿಗೆ ಪ್ರಯತ್ನದಿಂದನೂ ಪ್ರಾರಬ್ಧದಿಂದನೂ ತಾನು ಮಾಡುವ ಕರ್ತವ್ಯದಲ್ಲಿ ಎತ್ತಿ ಕಿಂಚಿತ್ ಏನು ಸಿಗ್ತದೆ ಅದರ ಏನಪ್ಪ ಅಲಂಬುದ್ಧಿ ಮನುಷ್ಯನಿಗೆ ಇರಬೇಕು. ಸಾಕು ಅನ್ನೋ ಬುದ್ಧಿ ಮನುಷ್ಯನಿಗೆ ಬಂತು ಅಂತ ಕೇಳಿದರೆ ಅವನಿಗೆ ಸಂತೋಷ ಬರ್ತಾನೆ. ಸಂತೋಷ ಇಲ್ಲದಂಥ ಕೆಲಸ ಅದು ಪೂರ್ತಿನೂ ಆಗಿಲ್ಲ, ಆದರೂ ಸರಿ ಆಗಂಗಿಲ್ಲ. ಮಾಡುವವನಿಗೂ ಮಾಡಿಸಿಕೊಳ್ಳುವವನಿಗೂ ಕೂಡ ಏನಪ್ಪ ಅಂದ್ರೆ ಸಂತೋಷ ಅದರ ಇರುವುದಿಲ್ಲ, ಲಾಭ ಆಗುವುದಿಲ್ಲ. ಅದಕ್ಕೆ ಯಾವತ್ತು ಕಾರ್ಯದಲ್ಲಿ ಪರಮಾರ್ಥದೊಳಗೆ ಬಂದ ಮನುಷ್ಯ ಸಂತೋಷ ಇರಕ್ಕಲಿಬೇಕು. ಬಹಳ ಅದಕ್ಕೆ ತಲೆ ಹಾಕಿ ವಿಚಾರ ಮಾಡಕ್ಕೆ ಹೋಗ್ಬಾರ್ದು. ಅಷ್ಟೇ, ಆತ್ಮನ ಬಗ್ಗೆ ಬಿಟ್ಟು ವ್ಯವಹಾರ ಬಗ್ಗೆ ಭಾಳ ವಿಚಾರ ಮಾಡಿದ್ರಿ. ಯಾರೇನಂದರು, ಹೇಗಂದರು, ಏನಾದರು, ಇದು ಮಾಡಲಿ, ಅದು ಮಾಡಲಿ, ಊಟ ಮಾಡಲಿ, ಕಮ್ಮಿ ಮಾಡಲಿ, ಭಾಳ ವಿಚಾರ ಮಾಡೋದ್ರಿಂದ ಏನಪ್ಪ ಅಂತ ಕೇಳಿದರೆ ಅದು ಮನೆ ಧರ್ಮಶಾಲೆ ಆಗ್ತದೆ. ಅದ್ರಲ್ಲಿ ಸಿಕ್ಕವ್ರು ಬಂದು ಇಳಿದು ಹೋದರೆ ಧರ್ಮಶಾಲೆ ಅಂತ, ಮನೆಯಾಗೆ ಇರೋರು ಕಾಯ್ಮದರು, ಇವರೇ ಇರಬೇಕಂತ ಮನೆ ಅಂತ. ಅದಕ್ಕೆ ಧರ್ಮಶಾಲೆಗೆ ಏನಂತಾರೆ, ಯಾರ್ಯಾಕೆ ಬರಲಿಕ್ಕ, ಎಂಥವ್ರಾಗ ಬರಲಿಕ್ಕ, ಎಷ್ಟೊತ್ತಕ್ಕಿರಲಿಕ್ಕೆ ಧರ್ಮಶಾಲೆ. ಹಂಗೆ ನಮ್ಮ ಮನೆ, ನಮ್ಮ ಮನಸ್ಸು ಧರ್ಮಶಾಲೆ ಮಾಡುವ ಬಹುಜನ ಮನಸ್ಸಿಗೆ ಧರ್ಮಶಾಲೆ ಮಾಡ್ತಾರೆ. ಒಂದು ವಿಚಾರ ನೂರು ವಿಚಾರ ಮಾಡ್ತಾರೆ. ಧರ್ಮಶಾಲೆ ಆಯಿತು ಅಂದ್ರೆ ಅದು ಯಾರು ನಿಗರಣಿ, ಅದ್ರ ಮೇಲೆ ಯಾರು ವ್ಯವಸ್ಥೆ ಮಾಡಿ, ಧರ್ಮಶಾಲೆ ಯಾರು ವ್ಯವಸ್ಥೆ ಮಾಡ್ತಾರೆ? ಬಸ್ ಸ್ಟ್ಯಾಂಡ್ದಾಗ ನೋಡಿರ್ಬೇಕು ನೀವು, ಬಸ್ ಸ್ಟ್ಯಾಂಡ್ ಹೇಗಿರ್ತದೆ, ಅದು ಒಬ್ಬರದೇ ಇಲ್ಲ, ಎಲ್ಲ ತಿಂತಾರೆ, ಅಲ್ಲೇ ಉಳ್ತಾರೆ, ಎಲ್ಲ ಮಾಡ್ತಾರೆ, ತಿಂದುದಲ್ಲೇ ಉಳುದಲ್ಲೇ ಬಿಟ್ಟುದಲ್ಲೇ ಎಲ್ಲ ವರ್ಷ ಮಾಡೇ ಹೋಗ್ತಾರೆ. ನಾವು ನಮ್ಮ ಮನಸ್ಸು ಬಸ್ ಸ್ಟ್ಯಾಂಡ್ ಮಾಡ್ತೇವೆ, ಹಂಗಿರಬಾರ್ದು ಅಂತ ಸಂತೋಷ ಇರುವುದಿಲ್ಲ. ಯಾವ್ರ ಗಾಡಿ ಬರ್ತಾವೋ, ಎಕ್ಕಡೆ ಹೋಗ್ತಾವೋ, ಎಷ್ಟೊತ್ತು ನಿಂತಿರ್ತಾವೋ, ಕುಂಟ್ರು ಕುಂತರು, ಹತ್ತವ್ರು ಹತ್ತರು, ನಡೀತಪ್ಪ. ನಮ್ಮ ಮನಸ್ಸನ್ನು ನಾವು ಬಸ್ ಸ್ಟ್ಯಾಂಡು ಧರ್ಮಶಾಲೆ ಮಾಡಬಾರ್ದು, ಅಲ್ಲಿ ಸಂತೋಷ ಸಿಗುವುದಿಲ್ಲ ಅಂತ ಬರ್ತಾವ. ನಮಗೆ ಎಷ್ಟು ಬೇಕು ಅಷ್ಟೇ ಗ್ರಹಣ ಮಾಡಬೇಕು. ಈ ಬಸ್ ದಿನ ಹತ್ತು ಇಪ್ಪತ್ತು ಬರ್ತಾವೆ, ನಾವೆಲ್ಲಕ್ಕೆ ಹತ್ತೇವೆ ರೀ. ನಮಗೆ ಯಾವ ಊರಿಗೆ ಹೋದ ಅದೇ ಬಸ್ಸಿಗೆ ಹತ್ತೇವೆ ನಾವು, ಬಂದ ಬಸ್ಸಿಗೆಲ್ಲ ಹತ್ತೇವೇನು, ಹತ್ತಿದ್ರೆ ಹುಚ್ಚಂತ. ಹಾಗಲ್ಲ, ನಮಗೆ ಬೇಕಾದ ಊರಿಗೆ ಹೆಂಗೆ ಬಸ್ ಹತ್ತೇವೆ, ನಮಗೆ ಬೇಕಾದ ವಿಚಾರಗಳನ್ನೇ, ನಮಗೆ ಅನುಕೂಲವಾದ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ವಿನಃ ನಮಗೆ ಬೇಡಾದ ಪದಾರ್ಥ, ನಮಗೆ ಬೇಡಾದ ವಿಚಾರ ಅವುಗಳ ಬಗ್ಗೆ ಚಿಂತನೆ ಮಾಡಿದ್ರಿ ಅಂದ್ರೆ ನಿಮ್ಮದು ಮನಸ್ಸು ಬಸ್ ಸ್ಟ್ಯಾಂಡ್ ಆಗ್ತದೆ, ಧರ್ಮಶಾಲೆ ಹಾಕದೆ ಹಾಳಾಗಿ ಹೋಗ್ತದೆ. ಅದು ಅದಕ್ಕೂ ಬರೋದಿಲ್ಲ. ಅದಕ್ಕೆ ಅಂತಾರು ಸದಾ ಮನುಷ್ಯ ಸಂತೋಷ ಇರಕ್ಕೇನು, ಯಾವುದೋ ವಿಚಾರ ಸಂತೋಷ ಇರೋ ಮನುಷ್ಯ ಸದಾ ಸಂತೋಷ. ಆ ಸಂತೋಷ ನಾವು ನಮ್ಮ ವಿಚಾರಗಳಿಂದನೇ, ನಮ್ಮ ಕೃತಿಗಳಿಂದನೇ ನಾವು ಕೆಡಿಸ್ತೇವೆ, ಇಲ್ಲ ಸಂತೋಷ ಇರ್ತದೆ. ಅದಕ್ಕೆ ಅಂತಾರೆ ಅವರು ಸಂತೋಷ ಹೆಂಗಂದ್ರೆ ದೊರಕಿದ ಲಾಭವೇನಿತ್ತು ತನಗೆ ಅನಿತನೇ ಪರಿಣಮಿಸುವ ಬುದ್ಧಿ ಘಟಿಸಲು ಹರುಷ ಲಕ್ಷಣಮಾದ ಪರಮ ಸಂತೋಷವೆಂಬರು ಮುನಿವರು ಅದನ್ನು ಎಲೆನೀರೆ. ಮುನಿವರು ಅಂದರೆ ಮುನಿ ಶ್ರೇಷ್ಠರು
ಅದನ್ನು ಈಗ ಇರುವ ಸ್ಥಿತಿಗೆ ಇರಪ್ಪ ಹರುಷ ಅಂತ ಕರೀತಾರೆ. ಯಾವುದೇ ಕೆಲಸ ಪರಮ ಸಂತೋಷ ಮಾಸ್ಥಾಯ. ಹೆಂಗೆ ವ್ಯಾಪಾರ ಮಾಡೋಕ್ಕೆ ಏನಪ್ಪ ಅಂತಂದ್ರೆ ದುಡ್ಡು ಬೇಕು, ಮೂಲ ಅದ ಹೌದಾ. ರೊಟ್ಟಿ ಮಾಡೋಕ್ಕೆ ಹಿಟ್ಟು ಬೇಕು, ಹಾಗೆ ಆಭರಣ ಮಾಡೋಕ್ಕೆ ಹೆಂಗೆ ಬಂಗಾರ ಬೇಕು. ಅದರಂತೆ ಸುಖಿ ಆಗಬೇಕಾದ ಮನುಷ್ಯನಿಗೆ ಸಂತೋಷ ಮೂಲ ಕಾರಣ ದೊರೆಯಲಿ. ಅದರಲ್ಲಿ ಏನೇ ಬರಲಿ ಅದಕ್ಕೆ ಮನುಷ್ಯ ಅದನ್ನು ಗ್ರಹಿಸಲಿಕ್ಕೆ ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಬೇಕು. ದುಃಖ ಅನ್ನೋದು ಯಾವಾಗ ಬರ್ತದೆ, ಮನಸ್ಸು ಯಾವಾಗ ಹಾಳಾಗ್ತದೆ, ನಾವು ಬ್ಯಾಡ್ ಅಂತಿರಬೇಕು ಅದು ಬರ್ತಿರ್ಬೇಕು. ಏನಾಕದ ಅದು ದುಃಖನೇ ಅದ, ಬ್ಯಾಡ್ ಅಂತಿರಬೇಕು ಅದು ಬರ್ತಿರ್ಬೇಕು. ನಮ್ಮ ಡಬಲ್ ಡಿಗ್ರಿ ಹಾಕದ ಅದು ಬರ್ತಿರ್ಬೇಕು. ಬಾರಪ್ಪ ಅಂತ ನಾವು ಕರಿಬೇಕು ಅವು ಕಮ್ಮಕ್ಕದ. ಯಾಕೆ ನೀವು ಸ್ವೀಕರಿಸಿದಿರಿ ಅಂದರೆ, ನೀವು ಜಗ ಕೊಟ್ರಿ ಅಂದರೆ ಅದು ತನ್ನ ಶಕ್ತಿ ಕಳ್ಕೋತದ, ದುಃಖ ತನ್ನ ಶಕ್ತಿ ಕಳ್ಕೋತದ. ಅದಕ್ಕೇ ಶಾಸ್ತ್ರ ಅಂತಾರು, ದೊರಕಿದ ಲಾಭವೇನಿತು ಅನಿತು ಪರಿಣಮಿಸುವ ಸುಖಿಸುವ ಶಾಂತವಾಗಿರುವ ಬುದ್ಧಿಗೆ ಏನಪ್ಪ ಅಂತ ಕೇಳಿದರೆ ಅವರು ಹರುಷ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಇದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಸಂತೋಷ ಅಂತಕ್ಕಂಥದ್ದು, ತೋಷ ಅಂದರೆ ಆನಂದ ಸಂಸ್ಕೃತದಲ್ಲಿ, ತೋಷಯತಿ ಇದು ಆನಂದ. ಸಂತೋಷ ಅಂದರೆ ಸಮ್ಯಕ್, ಸಮ್ಯಕ್ ತೋಷ ಸಂತೋಷ. ಸಮ್ಯಕ್ ಅಂದರೆ ಸರಿಯಾಗಿ ಸ್ಥಿರವಾಗಿ ಅಚಲವಾಗಿ ಏನು ಅದ ಅದಕ್ಕೆ ಸಂತೋಷ ಅಂತ. ಮನುಷ್ಯ ಎಲ್ಲರಿಗೂ ಸಂತೋಷ ಪಡ್ತಾರೆ, ತುಷ್ಯ ಆಗ್ತಾರೆ. ತುಷ್ಯತಿ ನ ಸಂತುಷ್ಯತಿ, ಹೊಸೆಯ ಏನು ಕ್ಷಣಿಸಿದ ಸಂತೋಷ ಆಗ್ತಾರೆ. ಸಂತೋಷ ಆಗುವ ಕಠಿಣ, ತುಷ್ ಆಗೋದು ಕಠಿಣ. ತುಷ್ಯ ಇದು ಕ್ಷಣಕಾಲ ಅದ, ಸಂತೋಷ ಏನದ ಬಹು ಸಮಯದವರೆಗೆ ಇರತಕ್ಕಂಥದ್ದು ಅದ. ಅದು ತುಷ್ಯ ಅಂದ್ರೆ ಬಾಡಿಗೆ ಮನೆ ಇದ್ದಾಗ, ಸಂತೋಷ ಅಂದ್ರೆ ಸ್ವಂತ ಮನೆ ಇದ್ದಾಗ. ಬಾಡಿಗೆ ಮನೆ ಅಂದ್ರೆ ನಮಗೆ ಯಾವಾಗ ಎಬ್ಸಿದ್ರು ಎಬ್ಸ್ಬೋದು ಅವರು, ನಮ್ಮ ಸ್ವಂತ ಮನೆಗೆ ಯಾವ ಎಬ್ಸಮಾನ. ಹಾಗೆ ಏನಪ್ಪ ಅಂದ್ರೆ ಈ ಸಂತೋಷದಲ್ಲಿ ಎರಡು ಪ್ರಕಾರ ಕ್ಷಣಕಾಲದಲ್ಲಿ ತೋರ್ತದೆ ಮನುಷ್ಯನಿಗೆ. ಅದೇನಪ್ಪ ಅಂದ್ರೆ ಅದು ಕೊನೆಗೆ ಏನಪ್ಪ ಸಂತೋಷ ಕೈಬಿಟ್ಟು ಹೋಗ್ತದೆ. ಅದಕ್ಕೆ ಮಹಾನುಭಾವರು ಹೇಳಿದರು ಸಂತೋಷ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಅದು ಸ್ಥಿರ ಸದಾ ಆಗಿ ಇರಬೇಕು. ಆ ಸದಾ ಸಂತೋಷ ಇರಬೇಕು ಅಂದರೆ ಅನ್ಯದರಲ್ಲಿ ರಾಗದ್ವೇಷಗಳನ್ನು ಬಿಡಬೇಕು. ಸಂತೋಷ ಇರೋಕೆ ಹೆಂಗದೆ, ಯಾವುದರ ಮೇಲೆ ರಾಗನೂ ಇಲ್ಲ, ಯಾವುದರ ಮೇಲೆ ದ್ವೇಷನೂ ಇಲ್ಲ. ರಾಗದ ವಸ್ತುನೂ ನಮಗೆ ಚಿಂತೆ ಹಸ್ತದೆ, ಹೇಗೆ ದ್ವೇಷದ ವಸ್ತು ಚಿಂತೆ ಹಸ್ತದೆ. ಅಕಸ್ಮಾತ್ ಏನಪ್ಪ ಅಂತಂದ್ರೆ ನಮಗೆ ಲಾಭನೇ ಇಲ್ಲ ದುಃಖ ಕೊಡ್ತಾ, ಹಾನಿನೇ ದುಃಖ ಕೊಡ್ತಾ, ಲಾಭನೂ ದುಃಖ ಕೊಡ್ತಾ. ಅದಕ್ಕೆ ಸಂಸ್ಕೃತ ಹೇಳ್ತಾರೆ ಏನಪ್ಪ, ಸಂತೋಷ ಕ್ಷತೆಯೇ ಪೂಸಾಂ ಆಕಸ್ಮಿಕ ಧನಾಗಮ. ಹೇಗೆ ನೋಡ್ರಿ, ನೀವು ಸಂತೋಷ ಅಕಸ್ಮಾತ್ ಲಾಟ್ರಿ ಹತ್ತು ಅಂತ ತಿಳ್ಕೊಳ್ರಿ. ನಿದ್ದೆ ಮಾಡ್ತಾರೇನ್ರಿ ಅವತ್ತು ರಾತ್ರಿ, ಬರೇ ಇವನಿಗೆ ಬಂದು ಹೇಳ್ಯಾರ ನಿಮ್ಗೆ ಹತ್ಯೆ ಅಂತ ಹೇಳಿ ಹೋಗ್ಯ ನಾವು, ಗೌರ್ಮೆಂಟ್ ನಾಳೆ ಕೊಡ್ತದೆ. ಮತ್ತು ಇಬ್ಬರು ಮಕ್ಕೋತಾರೇನು ಗಂಡ ಹೇಳ್ತಿ, ಮನೆ ಮಂದಿಯಲ್ಲ ಹೆಚ್ಚಿರುತ್ತದೆ. 10 ಲಕ್ಷ ರೂಪಾಯಿದು ಆಕಸ್ಮಿಕ ಧನಾಗಮ, ಅಕಸ್ಮಿತ ಬಂದಂಥದ್ದು ಏನದ ದುಡ್ಡೂ ಕೂಡ ದುಃಖ ಕೊಡ್ತದೆ, ಆಕಸ್ಮಿಕ ಬಂದಂಥ ಸಮ್ಮಾನನೂ ಕೂಡ ದುಃಖ ಕೊಡ್ತದೆ. ಇವು ಏನು ಮಾಡ್ತಾವೆ ಅಂತ ಕೇಳಿದರೆ ನಿಮ್ಮ ಮನಸ್ಸಿಗೆ ಸ್ಥಿರ ಇರಿಸಂಗಿಲ್ಲ. ಧನನೂ ದುಃಖದ, ಮಾನನೂ ದುಃಖದ, ಇವಕ್ಕೆಲ್ಲನೂ ಕೂಡ ಆಕಸ್ಮಿಕ ಬಂತು ಅಂದ್ರೆ ಆ ಮನುಷ್ಯನ ಮನಸ್ಸಿಗೆ ಅಸ್ಥಿರ ಮಾಡ್ತಾವೆ, ಚಂಚಲ ಮಾಡ್ತಾವೆ. ಚಂಚಲದಲ್ಲಿ ಮನುಷ್ಯನಿಗೆ ಪ್ರತಿಬಿಂಬ ಬೀಳಂಗಿಲ್ಲ ಆತ್ಮಂದು. ಅಳಿಗಾಡೋ ನೀರಾಗಿ ಚಂದ್ರನದು ಹೆಂಗೆ ಬೀಳಂಗಿಲ್ಲ, ಆ ಆನಂದ ಎಲ್ಲವೂ ಪರಮಾತ್ಮಂದದವ ಆತ್ಮಂದದವ. ಚಂಚಲ ತರಂಗವಾಗಿರ್ತಕ್ಕಂತಹ ಮನುಷ್ಯನೊಳಗೆ ಆತ್ಮನ ಆನಂದ ಪ್ರತಿಬಿಂಬ ಬೀಳಂಗಿಲ್ಲ, ಸಂತೋಷ ಅವನು ಸಿಗಂಗಿಲ್ಲ ಅಂತಾರೆ. ಮನುಷ್ಯರಿಗೆ ಯಾವಾಗಲೂ ಕೂಡ ಏನು ದೊರೆಯಲೇನು ಅಂದಾರವರು, ಏನು ಸಿಗ್ತದೆ ಅದರೊಳಗೆ ಏನಪ್ಪ ಅಂತ ಕೇಳಿ ಸಂತೋಷ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಹೆಂಗೆ ಪಾಡೋರಿದ್ದರು, ಗತಾರ್ಥ ನಾನು ಸೋಚಂತಿ ಹೇಳಿದ್ರು, ನಾರ್ಥಯಂತೆ ಮನೋರಥ. ಕೃಷ್ಣ ಪರಮಾತ್ಮನಿಗೆ ಕೇಳ್ತಾರೆ, ನೀವು ಇಟ್ಟು ಪಾಂಡವರ ಮೇಲೆ ಯಾಕೆ ಇಟ್ಟು ಜೀವ ಇದ್ದೀರಿ, ಕಾರಣರೇ ಬೇಕಲ್ಲ.
ಏನು ಶೂರಂತೋ, ಏನು ಸತ್ಯವಂತರಂತನೋ, ಏನು ರಾಜರಂತನೋ, ಏನು ನಿಮ್ಮ ಪೈಕಿ ಕುಂತಿ ಪೈಕಿ ಅವರು, ಕುಂತಿಗೆ ಅವರು ಸಂಬಂಧ ಇತ್ತು ಯದುಕುಲದೊಳಗ, ಅದಕ್ಕನು ಸಂಬಂಧರಂತ ಪ್ರೀತಿ ಮಾಡ್ತಿರೋ, ರಾಜರಂತ ಪ್ರೀತಿ ಮಾಡ್ತಿರೋ, ಶೂರಂತ ಮಾಡ್ತಿರೋ, ಯಾಕಿಷ್ಟು ಅವ್ರ ಮೇಲೆ ಪ್ರೀತಿ ಇದ್ದೀರಿ ಅಂತ ಕೇಳಿದರೆ ಅವರು ನಿಶ್ಚಿಂತ ಅದರ ಅಂತ ನಾನು ಅವ್ರು ಚಿಂತೆ ಮಾಡ್ತೀನಿ ಅಂತ. ಹಾಗಾದ್ರೆ ಅವರು ನಿಶ್ಚಿಂತ ಅದಾರಂತ ಅವ್ರು ಚಿಂತೆಯನ್ನು ಮಾಡ್ತೀನಿ. ಕೂಸ ತಾಯಿ ಉಡಿ ಮೇಲೆ ನಿಶ್ಚಿಂತ ಮಗೊಂಡಿರ್ತದೆ ನೋಡಿದ್ರೆ ಚಿಂತೆ ಯಾರಿಗಿರ್ತದೆ ರೀ? ಅವಗೆ ಬಿದ್ದಿತ್ತೇನು ಏನು ಅದಿತ್ತೇನು ಚಿಂತೆ ಆಗ್ತದೆ. ಯಾಕೆ ಅವರು ನಿಶ್ಚಿಂತ ಅದರ ತಿಳ್ಕೊಂಡು ಅವ್ರ ಚಿಂತೆಯನ್ನು ಮಾಡಬೇಕಪ್ಪ. ಹ್ಯಾಂಗೆ ಕೂಸಿನ ಚಿಂತೆ ತಾಯಿ ಮಾಡ್ತಾಳೆ ಹಂಗೆ ಹಿಂಗೇನ್ರಿ ಅಂದ್ರೆ ಅವರು ಅವ್ರು ಏನು ನಿಶ್ಚಿಂತ ಅದಾರೆ ಗತಾರ್ಥ ನಾನು ಸೋಚಂತೆ. ಹೆಂಗದಾರ ಅವರು ಏನು ಆಗಿ ಹೋಗ್ಯಾದಲ್ಲ ಹಿಂದೆ ಬತ್ಲೆ ಆದರು ಯಾ ಎಲ್ಲ ಆಯಿತು ಓಡಿಸು ಅವ್ರ ಚಿಂತೆ ಮಾಡ ಹಿಂಗ್ಯಾಕಾಯಿತು ಅಂತ ಒಮ್ಮು ನಮ್ಮ ನನಗೆ ನಾರ್ಥಯಂತೆ ಮನೋರಥ ಮುಂದೇನಾಗಬೇಕು ಅನ್ನೋ ಚಿಂತೆಯೂ ಮಾಡೋಂಗಿಲ್ಲ ಅವರು. ನಾನು ನಂಬ್ಯಾರ ಅಷ್ಟೇ ಅವರು ಹಿಂದಿಂದು ಆದದ್ರ ಚಿಂತೆ ಮಾಡೋಂಗಿಲ್ಲ, ಬರೋದ್ರ ಚಿಂತೆ ಮಾಡೋಂಗಿಲ್ಲ, ಓದದ್ರು ಬರೋ ಚಿಂತೆ ಮಾಡೋಂಗಿಲ್ಲ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ವರ್ತಮಾನೇನು ವರ್ತಂತೆ ಈ ಹ್ಯಾಂಗದ ಅಟ್ಟೆ ಇರ್ತಾವೆ ನೋಡಿ. ಭಿಕ್ಷೆ ಬೇಡೋದು ಅಂತ ಭಿಕ್ಷೆ ಬೇಡೋದು ಬೇಡದಲ್ಲ ಮತ್ತೆ ಏನೋ ಭಿಕ್ಷೆ ಬೇಡೇ ಬಿಡ್ತಿದ್ರು. ಅರಮನೆಗಿರೋರು ಹುಲ್ಲು ಮನೆಗಿದ್ರು ಇದ್ರು. ಯಾರಪ್ಪ ಬಂಗಾರ ಶಿವಾಸ ಮಾಡ್ಕೊಂಡಿರ್ತಿದ್ರು ಕಟ್ಟಿಗೆ ಮೇಲೆ ಕೂತರು ಕೂತರು ಕಲ್ಲಿನ ಮೇಲೆ ಕೂತರು ಕೂತರು ನೋಡಿ. ಅದಕ್ಕೆ ನಾರ್ಥಯಂತೆ ವರ್ತಮಾನೇನು ವರ್ತಂತೆ ಈಗ ಹೆಂಗೆ ಬಂದಾಗ ಹತ್ತು ಬಂದಂಗೆ ಕಾಲು ಕಳಿಬೇಕು ಅಂತ ಅಲ್ಲ ಹಂಗೆ ಇದ್ದರು ಹಂಗಿದ್ರು. ಅದಕ್ಕೆ ಅವ್ರು ಚಿಂತೆಯನ್ನು ಮಾಡ್ತೀವಿ ಮತ್ತು ಸಂತೋಷವೂ ಇದ್ದರು. ಸಂತೋಷ ಧರ್ಮ ಎಷ್ಟು ಸಂತೋಷ ಏನಾದ್ರೆ ಏಟು ಎಲ್ಲ ಅಣ್ಣತಬ್ಬರು ಕುಡ್ದಾಡಿದ್ರು ಹೊಡೆದಾಡಿದ್ರು ಅಂತ ಅವ್ರಿಗೆ ಹೊಡಿ ಇವ್ರಿಗೆ ಹ್ಞೂ ಮಾಡಿ ಹೊಡಿ ನೋಡಿ ಹಂಗೆ. ಅದಕ್ಕೆ ಅಂತಾರೆ ಅವರು ವರ್ತಮಾನೇನೆ ವರ್ತಂತೆ ತೇನಮೇ ಪಾಂಡವ ಪ್ರಿಯ. ಅವರು ವರ್ತಮಾನ ಸ್ಥಿತಿಯೊಳಗೆ ಹೆಂಗೆ ಬರ್ತದೆ ಹಂಗೆ ಹೋಗಬೇಕು ಹೆಂಗೆ ಬರ್ತದೆ ಮುಡ್ತೀರಿ ನೀವು. ನದಿಯಾಗ ಹೊಳೆಯಾಗ ಕಲ್ಲು ಹಾಕಿದ್ರೆ ಹೋಗಂಗಿಲ್ಲ ನೋಡಿ ಸಮುದ್ರ ಮುಡ್ತದೆ ಏನು ರೀ? ಯಾಕೆ ನದಿ ಹರಿದಂಗೆ ಹರಿಯಕ್ಕೆ ತಯಾರಿಲ್ಲ ಅದು ಕಲ್ಲ ನಾವೆಲ್ಲ ಅಂತದು ಹರಿಯಂಗಿಲ್ಲ ಅಂತ. ಮತ್ತು ಈ ಕಾಗದ್ದು ನಾವ ಕಟ್ಗೆ ಬಿಡ್ರಿ ಸಮುದ್ರ ಮುಡ್ತದೆ ನೋಡಿ ಹೋಗೋದು. ಯಾಕೆ ಅದು ನೀರು ಕಾಳು ಕಾಳು ಹೋಗ್ತದೆ ಮ್ಯಾಲೆ ಹೋದ್ರೆ ಹಂಗೆ ನಡೀತೇ ಅದು ಏನಿಲ್ಲ. ಜಲ ಹೆಂಗೆ ಹೋಗ್ತದೆ ಅನುಕೂಲ ಆಗಿ ಹೋಯ್ತಾ ಸಮುದ್ರ ಮುಡ್ತದೆ. ಇದು ಕಲ್ಲ ನಾನು ನನ್ನಂಗೆ ನಾನು ನಿನ್ನಂಗಿಲ್ಲ ಅಂತದ್ರೆ ಮುಳುಗಂತವು. ಹಾಗೇ ಪರಮಾತ್ಮನ ಜೊತೆಗೆ ಯಾರ ಮನಸ್ಸಿರ್ತದೆ ಹೆಂಗೆ ಪರಮಾತ್ಮ ಇಟ್ಟಾನು ಹಂಗೆ ನೋಡಿ ಏನು ಮಾಡ್ತಾ ಇಟ್ಟ. ಹಂಗಂದ್ರೆ ಏನಪ್ಪ ಅವ್ನು ಸದಾ ಸಂತೋಷ ಇರ್ತಾನೆ ಮನುಷ್ಯ. ಅದಕ್ಕೇ ಪಾಂಡವರ ಮೇಲೆ ನಾನು ಅಷ್ಟು ಪ್ರಿಯ ಇದ್ದಿ ಅದಕ್ಕೆ ಶಾಂತಿ ಹೋದಾಗ ಅದ ಭಾಳ ದೊಡ್ಡ ಈ ಶಾಂತಿಗೆ ಅದು ಇದು ಯೋಗಾಪಾಗ ಮಾಡೋದು ಏನು ಜರುತ್ತೆ ಇಲ್ಲಪ್ಪ ಅಂತ ಕೇಳಿದರೆ ಅವರು ಜಗತ್ತಿನೊಳಗೆ ಸಂತೋಷ ಇರೋಟು ಸುಖನೇ ಮತ್ತೆ ಆಗೋದಿಲ್ಲ ಮಸ್ತ ಇರ್ಬೇಕು ಮಸ್ತ ಸಂತೋಷ ಹೆಂಗೆ ಬಂದಂಗಿದ್ರೆ. ಅದಕ್ಕೆ ಅಂತಾರೆ ಅವರು ಶಾಂತಿ ತುಲ್ಯೋ ತಪವು ನಾಸ್ತಿ. ಕ್ಷಮಕ್ಕೆ ಸಮಾನ ತಪಸ್ಸೇ ಇಲ್ಲ. ನೀವು ಅಲ್ಲಿ ಅಡವ್ಯಾಗ ಹುಲಿಯಾಗ ಕಂಟ್ಯಾಗ ಪ್ರಾಣಿ ಹಾಕಿರ್ತಿ ಇಲ್ಲಿ ಊರಾಗೇನು ಕಮ್ಮದ ಪ್ರಾಣಿ ಇಲ್ಲಿ ಬಿಟ್ಟು ನೀ ಅಲ್ಲಿ ಹೋಗ್ಬೇಕಂತೀರೋಪ್ಪ ಇಲ್ಲೇನು ಕಡಿಮೆ ಇಲ್ಲಿ ಹುಲಿ ಅದಾವ ಚಿಗುರು ಅದಾವ ಹಾಂ ಅವರೇ ನಮ್ಮ ಮನೆಗೆ ಅದಾವ ಕಮ್ಮದಾವ ಇಲ್ಲಿ ಕಡೆಯವರು ಬೈಯವರು ನಿಂದ ಮಾಡೋರು ಕಮ್ಮದಾರ ಇಲ್ಲಿ ಅಲ್ಲೇ ಕೊಟ್ಟಿ ಬಸ್ ಅಲ್ಲಿ ಮಾಡು ತಪಸ್ಸರಿ ಇಲ್ಲೇ ಮಾಡು ಹೇಳಿ ಇದ್ದಾವ ಅಲ್ಲಿ ಹೋಗ್ತಾನೆ ರೀ ಎಲ್ರಿ ಹೇಳಿ ಇದ್ದಾವ ಅಲ್ಲಿ ಹೋಗ್ತಾನೆ ಚಲೋ ಇದ್ದ ನಿಂದಿರ್ತಾ ಇಲ್ಲ ಆಯ್ತು ಯಾರು ಬೈತಾರೆ ಬೈಲಿ ಮಾಡಿ ಮಾಡ್ತಾನೆ ಇರ್ತಾನೆ ನೋಡ್ರಿ. ಶಾಂತಿ ತುಲ್ಯ ತಪವು ನಾಸ್ತಿ ಕ್ಷಮಾಗ ಸರಿಯಾದ ತಪಸ್ಸರ ಜಗತ್ತಿನಲ್ಲಿ ಇಲ್ಲ. ನಾನು ಸುತ್ತ ಎಲ್ಲಿದ್ದೀನಿ ಅದು ಎಲ್ಲ ಥರ ಅದ ನೀನು ಸಹರ್ ಮಾಡ್ಕೋಪ್ಪ ಮಾಡ್ಕೋ ಇದೇ ತಪಸ್ಸರ ಎಲ್ಲಿ ಬಿಟ್ಟು ಹೋಗಿ ಅಡವ ಗಿಡದಾಗ ಕೆಳಗೆ ಕುಂತಿ ಗವಿ ಕುಂತೀನಿ ಆ ಗಿಡ ಗವಿ ಎಲ್ಲ ಪ್ರಾಣಿಗೆ ಮಾಡ್ಯಾರ ನಿನಗೆ ಮಾಡ್ಯಾರ ನೀ ಯಾಕೆ ಹೋಗ್ತಿ ಅವ್ರಂತೆ ಅವ್ರಿಗಿಟ್ಟು ತ್ರಾಸು ಕೊಡಕ್ಕೆ ನೀ ಗವಿಯಾಗಿದ್ರೆ ಮತ್ತು ಅವ್ರ ಗಿಡ ತ್ರಾಸೇ ಅಲ್ಲಿ ಇರೋಕೆ ಬರೋಂಗಿಲ್ಲ ಇದ್ದು ತಪ್ಪಲೆಲ್ಲ ನಿನ್ನೆ ತಿಂದು ಕುಂತಿ ಮತ್ತೇನಪ್ಪ ಅಂದ್ರೆ ಅದು ತ್ರಾಸೇ ಅವಕ್ಕೆ ಮನೆಯಾಗಿರೋ ಇಲ್ಲೇ ಅಲ್ಲಿ ಅಲ್ಲಿ ಹೋಗಿ ಏನು ಮಾಡ್ತಿ ಇಲ್ಲೇ ಅಲ್ಲಿ ಪಡೋ ಕಷ್ಟ ಇಲ್ಲೇ ಪಟ್ಟಿ ಅಂದ್ರೆ
ಇದೇ ಇದೇ ತಪಸ್ಸಿನ ಲಕ್ಷ್ಯ. ಅಂತೆ ತುಲ್ಯೋ ತಪೋ ನಾಸ್ತಿ. ನ ಸಂತೋಷಾತ್ ಪರಮಂ ಸುಖಂ. ಸಂತೋಷಕ್ಕಿಂತಲೂ ಹೆಚ್ಚಿನ ಸುಖ ಯಾವುದಿಲ್ಲ. ಏನ್ರಿ ಸಂತೋಷ ಇರಬೇಕು. ಏನು ಭಾಳ ಮಂದಿ ಚಲೋ ಉಟ್ರ ಚಲೋ ಉಂಡ್ರ ಚಲೋ ಇದ್ರ ಸಂತೋಷ ಅಕ್ಕ. ಅವ್ರ ಮನಸ್ಸು ಜಿಗುಪ್ಸೆ. ಅವ್ರು ಬೇಡದಂಗೆ ಉಡಕ್ಕೆ ಅರಿವಿರಬೇಕು. ಅವ್ರು ಬೇಡದಂಗೆ ಉಣ್ಣಕ್ಕೆ ಪದಾರ್ಥ ಇರಬೇಕು. ಅವ್ರು ಬೇಡದಂಗೆ ವಸ್ತಿ ವ್ಯವಸ್ಥೆ ಇರಬೇಕು ಅಂದರೆ ಸುಖ ಇಲ್ಲ ಅಂತ. ನಾವು ಸುಖ ವಸ್ತುಗಳಲ್ಲಿ ಇಲ್ಲ, ಸುಖ ಪದಾರ್ಥದ ಒಳಗೆ ಇಲ್ಲ. ಎಲ್ಲದ ಸಂತೋಷದಲ್ಲಿ ಸುಖ. ನಿನಗೆ ಏನು ಸಿಗುತ್ತೋ ಅದರ ಸಂತೋಷ ಇರ ಕಲಿಯಪ್ಪ ಕಲಿ ನೋಡ್ರಿ. ಎಷ್ಟೋ ಜನ ಭಿಕ್ಷಾ ಬೇಡೋರು ಆ ಭಿಕ್ಷಾದಾಗ ಎಷ್ಟು ಸಂತೋಷ ಇರ್ತಾರೆ ರೀ, ಮಸ್ತ್ ಮಗೋತಾರೆ. ಇಲ್ಲಿ ನಮ್ಮಲ್ಲಿ ಕಲ್ಲು ಹೊಡಿತಾರೆ ನೋಡ್ರಿ, ಇಲ್ಲಿ ನೋಡಿಲ್ಲ ಗಿಟ್ಟ ಗಿಟ್ಟು ಪರ್ವಳದಾಗ ನೋಡ್ರಿ, ಮಸ್ತ್ ಬತ್ಲೆ ತಿರುಗಾಡ್ತಾವ್ರಿ. ಆದರೆ ಮಗೋತಾವ ಅಲ್ಲೇ ಹೇಳ್ತಾವ, ಅಲ್ಲೇ ಒಂದಕ್ಕೆ ಮಾಡ್ತಾವೆ, ಎರಡಕ್ಕೆ ಮಾಡ್ತಾವೆ, ಉಣ್ತಾವೆ, ಎಲ್ಲ ನಡೀತಾವೆ ಮಸ್ತ್ ಮಸ್ತ್. ಹೆಂಗೆ ಸುಖವಾಗಿ ಅದಾರ ಆ ಬೈಲಾಗ ಸುಖ ಅದಾವ್ರಿ. ನಮ್ಗೆ ಇಷ್ಟೆಲ್ಲ ಇದಕ್ಕಿಂತಕ್ಕೆ ಅದು ಇಲ್ಲ ಕಿದು ಇಲ್ಲ ಹಂಗಿಲ್ಲ ಹಿಂಗಿಲ್ಲ. ಸಾಯುವತಕ್ಕೆ ಅಳ್ಕೋತೇ ಸಾಯವ, ನಕ್ಕೋತೆ ಅಂದು ಸತ್ಯ ಇಲ್ಲ, ಎಂದೂ ಸುಖವಾಗಿ ನಿದ್ದೆನೂ ಮಾಡಿಲ್ಲ. ಕೊರತೆನೇ ಹೇಳ್ತಾನೆ ಏನದ ಅಲ್ಲಿ ಏನದ ಅವ್ರಿಗೆ ನೋಡ್ರಿ. ಬೈಲಾಗದ ಅಲ್ಲೇ ಕಲ್ಲು ಕಡಿತಾರೆ, ಅದೇ ಬಿಸಿಲಾಗಿರ್ತಾರೆ, ಅದೇ ಥಂಡಿಯಾಗಿರ್ತಾರೆ. ಹೆಂಗದಾರೆ ಅವರು ನಮಗೆ ಅವ್ರು ಹಿಂಗೆ ತೆಳಗದಾರೆ ನೋಡ್ರಿ ನೀವು ಅವ್ರು ಹೆಂಗದಾರೆ. ಹ್ಞೂ ನೀವು ಮನೆಗಿದ್ದವನೇ ತೆಳಗದನ, ಇವನಿಗೆ ಔಷಧ ಗುಳಿಗೆ ಡಾಕ್ಟರ್ 10 ಮಂದಿ ಇದ್ದಾರೆ, ಕೈಗೊಬ್ಬ ಕಾಲಿಗೊಬ್ಬ ಅವರು ಹೆಂಗದಾರೆ. ಸಂತೋಷದ ಏನು ಸಿಕ್ಕ ಸಂತೋಷ ಏನು ಸಿಕ್ಕ. ಆ ಹುಡುಗರು ನೋಡ್ರಿ ನೀವು ಆ ಜಲೆ ಮಾಡಿ ಮಾಡೋ ಅವ್ರು ಮುಂದೆ ಹೋಗಿ ಮುಂದೆ ತಗೋತಿತ್ತು ಜಲೆ ಮಾಡಿ ಬಜ್ಜಿ ಪಗಡೆ ಮಾಡ್ತಾರಲ್ಲ ಅವ್ರು ಮಾಡೋದ್ರೆ ಅದನ್ನು ತುಗಿತಾರೆ ಆಗ್ತಿ ಅಂತ ಮಸ್ತ. ಹೆಂಗದ ಮಸ್ತ ನೋಡ್ರಿ, ಅವು ಒಂದು ತುಗಡಿಯಾಗಿ ಮಸ್ತ್ ಅದಾವ. ನಾವು ಒಂದು ಕಿಲೋ ತಂದ್ರೂ ಮಸ್ತ್ ಇಲ್ಲ. ಸಮಸ್ಯೆ ಏನದ ಅಂತ ಕೇಳಿದರೆ ನಮಗೆ ಸಂತೋಷನೇ ಇಲ್ಲ ಮನಸ್ಸಿನಾಗ. ಅಲಂ ಬುದ್ಧಿ ಬರಲಿ ಓ ಮಾರಾಯಣನಿಗೆ ಅಂತ ಸಾಕು ಅನ್ನೋದು ಬರಲಿ. ಎಟ್ಟೆ ಸಾಕು ಇಟ್ಟೆ ಸಾಕು ಸಾಕು. ನೀವು ಇಟ್ಟಕ್ಕೆ ಸಾಕಲ್ಲಿ ಅಂದ್ರೆ ಎಟ್ಕೊಟ್ರು ಸಾಕನಂಗಿಲ್ಲ ನೀವು. ಹಾಂ ಇದು ಇಟ್ಕೊಟ್ರು ಸಾಕನಂಗಿಲ್ಲ. ಅದಕ್ಕೆ ಅಂತಾರೆ ಸಂತೋಷ ಅಂತಕ್ಕಂಥದ್ದು ಅದಕ್ಕಿಂತ ದೊಡ್ಡ ಸುಖ ಜಗತ್ತಿನೊಳಗೆ ಯಾರಿಲ್ಲ. ಈ ದೊರೆಯಲ್ಲಿ ಅದರೊಳಗೆ ಪರಿಣತಿ ದೊರೆಯುವುದೇ ಏನು ಸಿಗುತ್ತದೆ ಅದನ್ನು ಸ್ವೀಕಾರ ಮಾಡು. ಕಟ್ಟಿದ ಸಿಕ್ಕರೆ ಸಿಕ್ಕವರು, ಬಿಸಿ ಸಿಕ್ಕರೆ ಸ್ವೀಕಾರ ಮಾಡು. ಆನಂದ ಆನಂದ ಇರ್ತಾವ, ಎರಡು ಚೆಂದ ಇರ್ತಾವೆ. ನೀವು ಮಂಗ್ಯಾದ ನೋಡ್ತೀರಿ ಇಲ್ಲಿ ನಮ್ಮ ಮದುವೆ ಮಾಡಿದ್ರೆ ಎಂಟತ್ತು ಕೂಡಿರ್ತಾವೆ ನೋಡ್ರಿ ಹೆಂಗಿರ್ತಾವೆ. ಒಂದ್ರ ತಲೆ ಒಂದು ಏನು ಆರಿಸ್ತದೆ, ಒಂದು ಮೈ ಒಂದು ತಿಕ್ತದೆ. ಎಷ್ಟು ಸಂತೋಷ ಅದ ನೋಡ್ರಿ. ಅಲ್ಲಿ ಎಲ್ಲಿ ತಿದ್ದು ಯಾವ ಗಿಡ ನಾವು ಒಂದು ಕಡೆ ಇದು ಸಂತೋಷ ಇರೋಂಗಿಲ್ಲ, ಒಂದಕ್ಕೊಂದು ಸೇರಂಗಿಲ್ಲ. ಹೆಂಗದ್ರಿ ಮಂಗ್ಯ ಬೇಕು ನಾವು ಬೇಡ. ಹೆಸರಿಗೆ ಮನುಷ್ಯ ಅದ ಅವು ಎಷ್ಟು ಸಂತೋಷ ಅದ ನೋಡ್ರಿ. ಮಸ್ತ್ ಮಸ್ತ್ ಜಗಾಡ್ತಾವ ಮರಿ ನೋಡಿ ಜಗಾಡ್ತಾವ, ಮತ್ತೆ ಕೊಡ್ತಾವ, ಮತ್ತೆ ಬಂತಾವ, ಒಂದು ಅರ್ಧ ಗಂಟೆದಾಗ ಮತ್ತೆ ಒಂದಕ್ಕೊಂದು ಕೊಳಿಗೆ ಬೀಳ್ತಾವ. ಇಷ್ಟು ಸಂತೋಷ ಅದ ನೋಡ್ರಿ ಮನುಷ್ಯನಿಗೆ. ಈ ಭಾವ ಬರಬೇಕು, ಅಲಂ ಬುದ್ಧಿ ಬರಬೇಕು, ಸಂತೋಷ ಬುದ್ಧಿ ಬರಬೇಕು. ಹುಡುಕಾಕೆ ಹೋದರೆ ಎಲ್ಲರಲ್ಲಿ ದೋಷ ಅದಾವ ಮನುಷ್ಯನಿಗೆ. ಅದು ಹುಡುಕಾಕೈತೆ ಅಂದರೆ ನಿನ್ನ ಮನುಷ್ಯನ ಏನು ಸ್ವಭಾವನೇ ಅದೇ ಆಗ್ತದೆ. ಹುಡುಕೋದೇ ಆಗ್ತದೆ ಮಂದಿ ದುರ್ಗುಣ ಹುಡುಕೋದೇ ಆಗ್ತದೆ. ಸದ್ಗುಣ ಹುಡುಕಾಕೆ ಪ್ರಯತ್ನ ಮಾಡು, ಸಂತೋಷ ಸಿಗ್ತದೆ. ಇನ್ನೊಬ್ಬರು ದುರ್ಗುಣ ಸಂತೋಷ ಎಂದೂ ಸಿಗಂಗಿಲ್ಲ. ಎಲ್ಲರಲ್ಲಿ ಸರ್ವಾರಂಭಾಯಿ ದೋಷೇಣ ಗೀತದೆ. ಎಲ್ಲ ವಸ್ತು ದೋಷದಿಂದೇ ಕೂಡಿಕೊಂಡ, ದೋಷ ಇಲ್ಲದ ವಸ್ತು ಜಗತ್ತಿನ ಯಾವುದಿಲ್ಲ. ಹುಡುಕಾಕ ನೋಡೋ ಮನುಷ್ಯ 100 ದೋಷ ಸಿಗ್ತಾವೆ. ಸದ್ಗುಣ ಹುಡುಕು ಅಂತಾರೆ, ಅವಾಗ ಸಂತೋಷ ಬರ್ತಾ ಇದೆ. ಅದಕ್ಕಂತ ಅವರು ಆ ಮನುಷ್ಯ ಏನಪ್ಪ ಅಂತ ಕೇಳಿ ಜಗತ್ತಿನೊಳಗೆ ಸುಖಿಯಾಗುತ್ತಾನೆ. ಸಂತುಷ್ಟಶ ನಿರೀಹಶ ಸ್ವಾತ್ಮ ರಾಮಶ ಯತ್ ಸುಖಂ ಕುತಸ್ತ ಕಾಮಲೋ ಲೋಭೇನ ಧಾವತೋ ಅರ್ಥೇ ಅರ್ಥ್ಯ ದಿಶಾ. ಮನು ಹೇಳ್ತಾನೆ ಜಗತ್ತಿನಲ್ಲಿ ನಿರಾಶೆ ಉಳ್ಳಂಥ ಮನುಷ್ಯ, ನಿರ್ಭೀಕನಾದ ಮನುಷ್ಯ, ಆಮೇಲೆ ಇಚ್ಛೆಯನ್ನು ಕಳೆದುಕೊಂಡ ಮನುಷ್ಯನಿಗೆ ಏನು ಸುಖ ಸಿಗ್ತದೆ, ಏನು ಸಂತೋಷ ಸಿಗ್ತದೆ, ಅದು ಧನ ಸಂಪತ್ತನ್ನು ಕೀರ್ತಿ ವಾರ್ತೆಯನ್ನು ಅಪೇಕ್ಷೆ ಮಾಡತಕ್ಕಂಥವನಿಗೆ ಎಲ್ಲಿ ಸಿಕ್ಕಿತು, ಎಲ್ಲಿ ಸಿಕ್ಕಿತು. ಮನು ಅಂತಾನೆ ಅವನಿಗೆ ಸಿಗುವುದಿಲ್ಲ ಅಂತ ಕೇಳ್ತಾನೆ. ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೀಮಂತ ಯಾರು ಅಂದ್ರೆ ಸಂತುಷ್ಟ, ಎಲ್ಲಕ್ಕಿಂತ
ದರಿದ್ರ ಯಾರಂದ್ರೆ ಅಸಂತುಷ್ಟ. ಅದಕ್ಕೆ ಹೇಳ್ತಾರೆ ಅವರು, ದರಿದ್ರೋ ಯ ಅಸಂತುಷ್ಟ, ಕೃಪಣೋ ಯ ಅಜಿತೇಂದ್ರಿಯ, ಗುಣೇ ಸ್ವಸಂಗೋ ಧೀರೀಶೋ ಗುಣಸಂಗೋ ವಿಪರ್ಯಯ. ಶಾಸ್ತ್ರದಾಗ ಜಗತ್ತಿನೊಳಗೆ ಎಲ್ಲಕ್ಕಿಂತ ದರಿದ್ರ ಯಾರಂದ್ರೆ ಯಾವನಿಗೆ ಎದುರಾಗನೂ ಸಂತೋಷ ಇಲ್ಲ, ಉಣ್ಣುವುದ್ರಾಗ ಸಂತೋಷ ಇಲ್ಲ, ಉಳುವುದ್ರಾಗ ಸಂತೋಷ ಇಲ್ಲ, ಇರುವುದ್ರಾಗ ಸಂತೋಷ ಇಲ್ಲ ಅಂಥ ಮನುಷ್ಯ ಸಾಯುತಕ ದರಿದ್ರನೇ ಇರ್ತಾನೆ. ಮೊಟ್ಟ ಮೊದಲು ಏನಪ್ಪ ಅಂತ ಕೇಳಿದರೆ, ಮನುಷ್ಯ ಸಂತೋಷ ಇರಕ್ಕೆ ಕಲಿಬೇಕು. ಪ್ರಾಣ ಹೋಗುವ ಸಂತೋಷ ಇರ್ತಾನೆ. ನಾ ಹೇಳ್ತಿರ್ತೇನೆ, ಯಾವುದೋ ಒಬ್ಬ ರಾಜ ಮಂತ್ರಿಗೆ ಫಾಸಿ ಕೊಟ್ಟಂತ, ಡೇಟ್ ಫಿಕ್ಸ್ ಮಾಡ್ದ, ವಾರ ಫಿಕ್ಸ್ ಮಾಡ್ದ, ಸೋಮವಾರ ಸಾಯಂಕಾಲ 6 ಗಂಟೆಗೆ ಅವನಿಗೆ ಫಾಸಿ. ಒಂದು ವಾರ ಮೊದಲು ಹೇಳ್ದ, ಭಾಳ ಮಸ್ತ. ಅವನು ಮಹಾತ್ಮರಂತೆಕ್ಕೆ ಹೋಗಿ ಶಾಸ್ತ್ರ ಅಧ್ಯಯನ ಧ್ಯಾನ ಮಾಡೋದು ಮನುಷ್ಯ ಸಾವಿರ ನಿಶ್ಚಿತದ ಪ್ರಶ್ನೆ ಇಲ್ಲ, ರಾಜಾಜ್ಞೆ ಮೀರಕ್ಕೆ ಬರೋಂಗಿಲ್ಲ, ಸಾವು ನಿಶ್ಚಿತದ ಅಳ್ಕೋತ್ಯಾಕೆ ಸಾಯ್ಬೇಕು ಅಂದವು. ಅವ್ರ ನಿಶ್ಚಿತ ಅಳು ಅಟ್ರು ಹತ್ರೂ ಬಿಡೋಂಗಿಲ್ಲ. ಇದು ಏನು ಮಾಡ್ದ ಅಂತ ಕೇಳಿದರೆ, ಸಂಗೀತ ಪ್ರೇಮಿ ಇದ್ದ, ಅವತ್ತು ಸಾಯಂಕಾಲಕ್ಕೆ 4 ಗಂಟೆಗೆ ಸಂಗೀತ ಕಾರ್ಯಕ್ರಮ ಎಲ್ಲ ಇಟ್ಟ, ಎಲ್ಲರಿಗೆ ಆಮಂತ್ರಣ ಕೊಟ್ಟ, ರಾಜನಿಗೂ ಆಮಂತ್ರಣ ಕೊಟ್ಟ, ಬರ್ರಿ ನೀವು ನೋಡ್ರಿ. ಹರಿ ಸಂಗೀತ ಹಾಡಾಯಿತು. ಸಂಗೀತ ಹಾಡಕತ್ತಾರೆ ಏನಪ್ಪ ಅಂತಂದ್ರೆ, ಕಣ್ತು ಎಲ್ಲಿ ತೂಗಾಕತ್ತೇನ ಆನಂದ ಆನಂದ ಮುಖಚರ್ಯ ಹೇಳ್ತಾ ಮನುಷ್ಯನ ಆನಂದ ಹೇಳೇ ಹೇಳ್ತದ. ತೊಗೊಂಡು ಬೂಲ್ತು ಹೋಯ್ ಮನುಷ್ಯನ ಮುಖ ಹೇಳ್ತದೆ ಹೆಂಗಿದ್ದಿ ಏನಿದ್ದಿ ಅನ್ನೋ ನೋಡಿಕಿದ್ದ. ರಾಜ ಬಂದ, ಸಂಗೀತ ನಡೆದ, ಕಣ್ಣು ಮುಚ್ಚಾನ, ತಲೆ ತೂಗಕತ್ತೇನ ಆನಂದದ ಎಲ್ಲ ನೋಡ್ದ. ಆನಂದ ರಾಜ ಯಾಕ್ರಿ ಅಂದ, 6 ಗಂಟೆಗೆ ನೆನಪದ ಇಲ್ಲ ಅಂದ, ಅದು 6 ಗಂಟೆಗೆ ಅದಲ್ಲ ರೀ, ಇನ್ನೂ 15 ಮಿನಿಟ್ ಕಮ್ಮದ ಮಸ್ತ್ ಕೇಳೋಣ. ಏನು 6 ಗಂಟೆಗದ ಗೊತ್ತದ ನನಗೆ ಅಂದನು. ಗೊತ್ತಿದ್ರೆ 6 ಗಂಟೆಗದ ಇದ್ಯಾಕೆ ಟೈಮ್ ಹಾಳು ಮಾಡಬೇಕು ಅಂದನು. ಎಷ್ಟು ಸಂಗೀತ ಕೇಳಿದ್ರೆ ಅಂದ ಮಾಡ್ರಿ ಚಂದಾಗಿ ಅಮ್ಮ ಅಂದ. ನಿನಗೆ ಪಾಶಿ ಕುಡ್ದೆ ಅಂತ ಜರುತ್ತಿಲ್ಲ ಅಂದ. ಇಂಥವ್ನಿಗೆ ಪಾಶಿ ಅಂದ ಸಾವಿಗೆ ಅಂದವನು ಕೊಡ್ಬೇಕು. ನೀ ಇಷ್ಟು ನಿರ್ಭೀಕಿದ್ದಿ ಅಂತ ನಿಂಗೆ ಕೊಟ್ಟಿರೋದ ಮಾಫಿ. ಸಾವಿನ ಕಾಲಕ್ಕೂ ಸಂತೋಷ ಪಡ್ತಾರೆ. ಹೆಂಗಲ್ಲ ರೀ, ವಿಷ ಕೊಟ್ಟರು ಸಿದ್ಧಾರ್ಡು ಸಂತೋಷ, ಯೇಸುವಿ ಗಲ್ಲಿಗೆ ಹಾಕೋದ್ರು ಎರಡು ಸಂತೋಷ ಇದ್ದೇನು. ಹೇ ಪರಮಾತ್ಮ ಇವರಿಗೇನಪ್ಪ ಅಂತ ಎಲ್ಲರಿಗೆ ಕ್ಷಮ ಮಾಡಪ್ಪ ಅಂತ ನೋಡ್ರಿ. ಪಾಪ ಗೊತ್ತಿಲ್ಲ ಅವ್ರಿಗೆ, ನನ್ನ ಪಾಶಿ ಹಾಕತ್ತೆ, ಕ್ಷಮ ಕ್ಷಮ ಮಾಡು. ಏನು ಮರಣದು ಭಯ ರೀ, ಹುಡುಕಿದೇನದ. ಅದಕ್ಕೆ ಮನುಷ್ಯ ನಿಮಗೆ ಸಿಕ್ಕ ಕ್ಷಣವನ್ನು ಕೂಡ ಹಾಳು ಮಾಡ್ಕೋಬೇಡ್ರಿ. 10 ಗಂಟೆ 6 ಗಂಟೆಗೆ ಅದಂದರೆ 5:30 ಗಂಟೆಗೆ ಯಾಕೆ ಕಳ್ತಿ, ಅದುವರೆಗೆ ಫಿಕ್ಸ್ ಅದ ನೋಡು. ಆನಂದ ಪಡು, ಆನಂದ ಪಡು. ಮನುಷ್ಯನಿಗಿದ್ದು ಸಂತೋಷ, ಸಂತೋಷ ಇತ್ತು ಅಂದರೆ ದುಃಖ ತಾನೇ ಕಡಿಮೆ ಅಕ್ಕ, ತಾನೇ ಕಡಿಮೆ ಅಕ್ಕ, ಅದ್ರ ಬಲ ಕಡಿಮೆ ಅಕ್ಕ, ಅದ್ರ ಬಲ ಕಡಿಮೆ ಅಕ್ಕ. ಅದಕ್ಕೇ ಹೇಳ್ತಾರೆ ಅವರು, ಮಹಾತ್ಮ ಯಾವಾಗಲೂ ಕೂಡ ಸಂತೋಷದಿಂದ ಇರಕ್ಕೆ ನಾವು ಕಲಿಬೇಕು. ಸರ್ಪಭೂಷಣ ಅಂತಾರೆ, ವಿಚಾರ ಮಾಡು ಯಾರಿಗೆ ಬಿಟ್ಟದ ಇಡೀ ಚಿಂತೆ ಮಾಡಕ್ಕೆ ನಿನಗೆ, ಯಾರಿಗೆ ಬಿಟ್ಟದ. ನಳಪಾಂಡವರು ನೋಯಲೇಕೆ ಅರಿಗೊಂಡ್ರು. ನಳ ಪಾಂಡವರು ಏನು ನಿನಗಿತ್ತ ಏನು ಶಕ್ತಿ ಕಡಿಮೆ ಇತ್ತ, ಏನು ನಿನಗಿತ್ತ ಏನು ಬುದ್ಧಿ ಕಡಿಮೆ ಇತ್ತ, ನಿನಗಿತ್ತ ಏನು ಭಗವದ್ ಭಕ್ತಿ ಕಡಿಮೆ ಇತ್ತ, ಅವ್ರಂತಕ್ಕೆಲ್ಲ ಇತ್ತಿಲ್ಲ. ಮತ್ತು ಅಂಥವ್ರಿಗೆ ಹೇಗದ, ನೀ ಎಲ್ಲಿಯವ, ನೀ ಎಲ್ಲಿಯವ. ಅಂಥವ್ರು ನಿಶ್ಚಿಂತ ಆಗಿದ್ರು, ನೀನು ಯಾಕೆ ಚಿಂತೆ ಮಾಡ್ತೀಪ್ಪ. ಬರ್ತದ ಬಾರದು ಬಪ್ಪದು ಬಪ್ಪದು ತಪ್ಪದು, ನೀನೇನಪ್ಪ ಚಿಂತೆ ಮಾಡಿ ಸಂತೋಷ ಇದು. ಬರಲಿ 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 ಬರಲಿ, ಏನು ಬಂದದ್ದೆಲ್ಲ ಬರಲಿ, ದೇವ್ರ ದಯ ಗುರುವಿನ ದಯ ಇರಲಿ ಅನ್ನೋ ಇದೇ ಸಂತೋಷದ ಮತ್ತೇನು ಸಂತೋಷದ. ಅಂಥವ್ರಿಗೆ ಪ್ರಾಣದ ಮೇಲೆ ಚಿಂತೆ ಇಲ್ಲದವರಿಗೆ ಶಿಕ್ಷೆ ಕೊಡೋದು ಅರ್ಥ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ, ಅರ್ಥನೇ ಇಲ್ಲ. ಆಗ ಯಾವ ಮನುಷ್ಯ ಬಂದದ್ರೊಳಗೆ ಸಂತೋಷ ಪಡ್ತಾನೆ, ದುಃಖ ಅನ್ನೋದು ಸಮೀಪ ಬರೋಂಗನೇ ಇಲ್ಲ.
ದುಃಖ ಗೊತ್ತೇ ಇಲ್ಲ ಅವನಿಗೆ, ಯಾಕೆ ಏನು ಬರುತ್ತೋ ಅದನ್ನು ಸಹರ್ಷ ಸ್ವೀಕಾರ ಮಾಡ್ತಿರ್ತಾನೆ. ಅದಕ್ಕೆ ಹೇಳಿದರು, ಸುಖವೊಳೆದು ದುಃಖವಾಯಿತೆಂದು ಅಳಲದಿರು ಮೊದಲು ಸುಖಿಗಳನ್ನು ಅತಿ ಕಷ್ಟಪಡಲಿಲ್ಲವೇ ಮರುಳೆ. ನನ್ನ ಸುಖ ದುಃಖ ಬಂತು ಅಂತಿ ಹಿಂದಿನವ್ರು ನೋಡಿದಿಲ್ಲ ಅಂತಾರ, ಯಾರಿಗೆ ಏನೇನಾಗ್ಯದ ನೋಡು. ಏನಪ್ಪ, ನೆಲಕ್ಕೆಲ್ಲ ಊರ್ವನೆಯ ದೊರೆಯಾಗಿ ಚತುರಂಗ ಬಲವೆರಿಸಿ ಸುಖಿಸುತ್ತಿರ್ದು ಅದನ್ನು ಕಳಕೊಂಡು ಸತಿ ಹರಿಶ್ಚಂದ್ರ ರಾಯನು ಕಡೆಗೆ ಕಾಶಿಯೊಳು ಹೊಲೆಯ ನಾಳಾಗಿ ಜೀವಿಸಲಿಲ್ಲವೇ. ಸರ್ವಭೂಷಣ ಕೇಳ್ತಾರೆ, ನೋಡವರು ನಿಂದೆಟ್ಟದ ಠಾಕ್ರಾಡ್ ಚಕ್ರವರ್ತಿ ಭೂಮಿ ಆಳ್ತಕ್ಕಂಥವ್ರಿಗೆ ನೋಡು ಅಂಥವ್ರಿಗೆ ಬಂದದ ಹೋಗಿ ಏನೇ ಎಲ್ಲ ಬಿಟ್ಬಿಟ್ಟು ಹೋಗಿ ಹೊಲೆಯರ ಆಳ್ರಿ. ಎಂತೆಂಥವ್ರು ಅವನ ಆಳಾಗಿದ್ದರು, ಬ್ರಾಹ್ಮಣರು ಅವನ ಆಳಾಗಿದ್ದರು, ಮಂತ್ರಿ ಆಗಿದ್ದರು, ಬರಂತೂ ಇವನಿಗೆ ಹೊಲೆಯರ ಹಾಳಾಗಬೇಕಾಯ್ತಲ್ಲ ಅಂತ ನೀ ಯಾಕೆ ಚಿಂತೆ, ನಿನಗೆ ಹಾಗಾಗಿ ಅದ ಚಿಂತೆ ಮಾಡಿ ಯಾಕೆ ಮಾಡಿ ನಿನಗೇಪ್ಪ ಸಭೆಯೊಳಗೆ ಬರ್ ಸಭೆಯೊಳಗೆ ದ್ರೌಪದಿ ಸೀರೆ ಕಳೆದ್ರೆ ಬತ್ತೆ ಮಾಡಿದ್ರು ನಿನಗೆ ಹೆಂಗ್ಯಾರು ಮಾಡ್ಯಾರ, ನೀ ಯಾಕೆ ಚಿಂತೆ ಮಾಡ್ತಿ, ಸಂತೋಷ ಯಾಕೆ ಕೆಡಿಸ್ತಿ. ಹಿಂದಿನವ್ರ ಕಥೆಯನ್ನು ನೋಡಿ ಸಂತೋಷ ಇರೋಕ್ಕೆ ಪ್ರಯತ್ನ ಅವ್ರಿಗೆ ಅಷ್ಟ ಆಗ್ಯದ ನಮಗೆ ಹೌದಲ್ಲ. ಲಾಕ್ ರುಕ್ಸಾರ ನಮ್ಗೆ ಹತ್ತಿ ಆಗ್ಯದಲ್ಲ, ಲಾಕ್ ಆದವ್ರು ನೋಡು ಹತ್ತಿದ್ದು ಸುಮ್ಮನೆ ಇರು ಸುಮ್ಮನೆ ಇರು ಕಲಿ ಅಂತಾನವರು. ಅದಕ್ಕೆ ಶಾಸ್ತ್ರ ಇಳೆಯೊಳಗೆ ಎಣೆಯಿಲ್ಲದಷ್ಟು ಈಶ್ವರ ಸುಖ ಭೋಗವನ್ನು ಭೋಗಗಳನ್ನು ಕೆಲ ಕಾಲ ಅನುಭವಿಸಿ ವಿಧಿ ಹಿಂದೆ ನಡನ ದೇಶತ್ಯಾಗ ಬೆಸಗಿ ಸತಿ ಸುತ ಅಂತರ ಕಳೆದುಕೊಂಡು ತೊಳಲಿ ಶ್ರಮ ಪಡಲಿಲ್ಲವೇ. ನೋಡು ಸರ್ಪಭೂಷಣ ಅಂತಾರೆ, ಎಷ್ಟು ಕಷ್ಟಪಟ್ಟ ನೋಡಪ್ಪ ಅವರೆಲ್ಲ. ಅದಕ್ಕೆ ನೋಡಿ ನೀ ಏನು ಮಾಡು ಅಂತ ಕೇಳಿ, ನನಗೇನೇನೂ ಆಗಿಲ್ಲ, ನನ್ನ ದುಃಖ ಎಷ್ಟು ಏನೂ ಇಲ್ಲ, ನಾನು ಭಾಳ ಒಳ್ಳೆಯ ವಿದ್ಯೆನಿ ತಿಳ್ಕೊಂಡು ನೀನು ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡು. ಇನ್ನೊಬ್ಬರು ನೋಡಿ ಇನ್ನೊಬ್ಬರು ನಮಗಿಂತ ಅವ್ರ ದುಃಖ ನೋಡಿ ಸಂತೋಷ ಪಡು. ಏನಪ್ಪ ನಿನಗಿಂತ ಹೆಚ್ಚಿನ ಬಡವರು ನೋಡಿ ನೀ ಸಂತೋಷ ಪಡು. ನಾನು ಬಡ್ತಾನಲ್ಲ ನನಗಿಂತ ಸಂತೋಷ ಪಡು. ಮನುಷ್ಯನಿಗೆ ಸಂತೋಷ ಅಂತಕ್ಕಂಥದ್ದು ಬಹಳ ದ್ವಾಡದ, ಬಹಳ ದ್ವಾಡದ. ಅದಕ್ಕೆ ಸಂಸ್ಕೃತದಾಗ ಹೇಳ್ತಾರೆ, ಯಾರೋ ಮನೆಗೆ ಒಬ್ರು ಕಳ್ಳ ಬಂದಿದ್ರು ಅಂತ, ಕಳ್ಳ ಬಂದಿದ್ದ ಥಂಡಿ ದಿವಸ ಗಂಡ ಅಣ್ತಿ ಮಕ್ಕೊಂಡಿದ್ರು. ಹೆಣ್ಮಗಳು ಏನಪ್ಪ ಅಂತ ಕೇಳಿದ್ರೆ ಹಾಸಕ್ಕಿಲ್ಲ ಹೊತ್ತಕ್ಕಿತ್ತಿಲ್ಲ, ಸಣ್ಣ ಕೂಸದ ಒಂದೇನಪ್ಪ ಅಂತ ವರ್ಷದ ದಿವಸ ಕೂಸದ ಥಂಡಿ ಅದ ನಡಗಕತ್ತೆ. ಇಮ ಅವ್ರ ಮನೆಗೆ ಏನು ಕಳ್ತನ ಮಾಡಬೇಕು ಅಂತ ಅವನು ಕಾಳ ಬಂದಾನೆ. ಬಂದು ಏನು ತೊಗೋಬೇಕಂತ ಅವ್ರ ಮನೆಗೆ ಏನಿಲ್ಲ, ಹಸುಗಳು ಹೊತ್ತುಕೊಳ್ಳೋಕ್ಕಿತ್ತಿಲ್ಲ. ಆಕೆ ಥಂಡಿಗೆ ಎಚ್ಚರಾಗಿ ಹೆಂಡ್ತಿ ಅಂತಾಳೆ ಗಂಡಿಗೆ ಅಂತಾಳೆ, ನನ್ನ ಕೆಳಗಿಂದ ಏನು ಹಸುದದ ಅದು ತೆಗೆದು ಕೂಸಿಗೆ ಹೊಚ್ಚರಿ, ಹೊಚ್ಚಕ್ಕೆ ಏನಿಲ್ಲ ಅದಿಟ್ಟು ಹೊಚ್ಚರಿ ಅಂತ ಕೂಸಿಗೆ ಅನ್ನೋದು ಕೇಳಿ ಕಳ್ಳನ ಕಣ್ಣಾಗ ನೀರ ದಳ 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 ಬಂದು ಕಳ್ಳತನ ಮಾಡಕ್ಕೆ ಬಂದ ತನ್ನ ಮೈ ಮೇಲಿಂದ ಕಂಬಳಿ ಆ ಕೂಸಿ ಹೊಚ್ಚಬಾರ್ದು ಹಂಗ್ರಿ. ಅವಂದ ಅವರಿಗೆ ಹಚ್ಚುಗಳಕ್ಕೆ ಇಲ್ಲ, ನನಗೆ ಪರಮಾತ್ಮ ಇಟ್ಟರೆ ಕೊಟ್ಟಾನಪ್ಪ ಹಚ್ಚುಗಳಕ್ಕೆ. ಎಷ್ಟು ದಾರಿದ್ರೆ ಅದ, ನನಗೆಲ್ಲ ಇದ್ರೂ ಕಳ್ತನಕ್ಕೆ ಬಂದೀನಿ, ಇದು ಮೈ ಮೇಲಿನ ಕಂಬಳಿ ಕೂಸಿ ಹೊಚ್ಚಿ ಅಳ್ಕೋತ ಹೋದಂತ ಕಳ್ಳ. ಹೆಂಗದ ಮನುಷ್ಯ ಸಂತೋಷ ಪಡೋಕ್ಕೆ ಅನೇಕ ಪ್ರಸಂಗಗಳು ಅದಾವ ಮನುಷ್ಯನ ಪ್ರತಿ ಪ್ರತಿಯಲ್ಲಿ ಸಂತೋಷ ಪಡೋಕ್ಕೆ ಬರ್ತದೆ. ಜಗತ್ತು ವಿಧಿ ಇವೆಲ್ಲ ನೋಡಿಕೊಂಡು ಇನ್ನೊಬ್ಬರಿಗೆ ನೋಡಿ ನಾವು ಸಂತೋಷ ಪಡೋಕ್ಕೆ ಕಲಿಬೇಕು ಅಂತಾರೆ. ಹಾಗೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಸಂತೋಷಪಟ್ಟ ಅಂದರೆ ಅವನ ಜೀವನದಲ್ಲಿ ಅವನು ಸದಾ ಸುಖಿಯಾಗಿರ್ತಾನೆ. ಆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅಂತಃಕರಣ ಪರಿಪಕ್ವ ಆಗ್ತದೆ, ಆಸೆ ಹೋಯಿತು ಅಂತ ಅಂತಃಕರಣ ಶಾಂತ ಆಗ್ತದೆ, ಶಾಂತ ಅಂತಃಕರಣನೇ ಏನಪ್ಪ ಅಂದರೆ ಪರಮಾತ್ಮನ ದಾರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಇದೊಂದು ಸಂತೋಷ ಗುಣವನ್ನು ಅವರು ಸ್ಪಷ್ಟ ಹೇಳಿದರು. ಹರುಷ ಲಕ್ಷಣವಾದ ಪರಮ ಸಂತೋಷವೆಂಬರು ಹೆಂಗರಿ ಹರುಷ. ಹರುಷ ಅಂತದ ಹೃಷಿಕೇಶ ಅಂತದ, ಹೃಷಿಕೇಶ ಅಂದರೆ ಪರಮಾತ್ಮ. ಅದ ನಮ್ಮ ಅಂತಃಕರಣಕ್ಕೂ ಮನಸ್ಸಿಗೂ ಹೃಷಿಕೇಶ ಅಂತ, ಎಲ್ಲಿ ಅದಕ್ಕೂ ಹೃದಯ ಇದು ಹೃಷಿಕೇಶ ಅಂದರೆ ಆನಂದದ ಸ್ಥಾನ. ಪರಮಾತ್ಮ ಎಲ್ಲಿರ್ತಾನೆ, ಯಾ ರಾಮ ಹೇ ವಾ ಕಾಮನೇ, ಇದು ಆನಂದದ ಸ್ಥಾನ. ಅದಕ್ಕೆ
ಹರುಷ ಲಕ್ಷಣವೇನಪ್ಪ, ಆನಂದದಿಂದ ಕೂಡಿಕೊಂಡಿರುವ ಪರಮಾತ್ಮನ ಪ್ರಾಪ್ತಿಗೆ ಏನಪ್ಪ ಅಂದ್ರೆ ಮಾಡಿಕೊಡುವಂಥದ್ದು ಇದು ಲಕ್ಷಣಕ. ಇದಕ್ಕೇನಂತಾರೆ, ಪರಮ ಸಂತೋಷವೆಂಬರು ಮುನಿವರರು ಅದನ್ನು ಎಲೆನೀರೆ. ಇದು ಸಂತೋಷ ಇರಕ್ಕೆ ಕಲಿಬೇಕು ಮನುಷ್ಯ. ಸಂತೋಷ ಅಂದರೆ ಏನು ರೀ? ಇಚ್ಛೆಯನ್ನು ಮಾಡದೆ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ಅಥವಾ ಪ್ರಯತ್ನ ಮೂಲಕವಾಗಿ ಏನು ದೊರೆಯುವುದೋ ಅದರಲ್ಲಿ ಏನಪ್ಪ ಅಂತ ಕೇಳಿದರೆ ನಾನು ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲಂಬುದ್ಧಿ ಮನುಷ್ಯನಿಗೆ ಇರಬೇಕು. ಹಾಗಿತ್ತಂದ್ರೆ ಈಗ ಸಂತೋಷ ಅಂತ ಕರೀತಾರೆ. ಈ ಸಂತೋಷ ಏನದ, ಇದು ಸಗುಣಾಷ್ಟಾಂಗ ಯೋಗದ. ಈ ಸಂತೋಷವೇ ನಿರ್ಗುಣಾಷ್ಟಾಂಗ ಯೋಗಕ್ಕೆ ಕಾರಣ ಆಗ್ತದೆ. ಆ ನಿರ್ಗುಣಾಷ್ಟಾಂಗ ಯೋಗ ನಿರ್ಗುಣ ಯೋಗಕ್ಕೆ ಕಾರಣ ಆಗ್ತದೆ. ಅವ ಆತ್ಮಸ್ಥಿತನಾಗ್ತಾನೆ, ಅವನಿಗೆ ಪರಮಾತ್ಮ ಜ್ಞಾನ ಆಗ್ತದೆ ತಿಳ್ಕೊಂಡು. ಇದು ಯಾವ ಸಗುಣಾಷ್ಟಾಂಗ ಯೋಗದಲ್ಲಿರುವಂಥದ್ದು ಏನು, ಇದು ಸಂತೋಷವನ್ನು ಹೇಳಿದ್ದಾರೆ. ಇನ್ನು ಎರಡನೇದು, ಇದು ಧರ್ಮವು ಇದು ಅಧರ್ಮವು ಇದು ಕಾರ್ಯವು ಇಲ್ಲ ಮ್ಯಾಲಾಯ್ತು ಬರೋಬರಲ್ಲ. ಹಾಂ, ಇದು ಧರ್ಮವು ಇದು ಅಧರ್ಮವು ಇದು ಕಾರ್ಯವು ಇದು ಅಕಾರ್ಯವು ಇದು ನಿಜವೆಂದು ಆಗಮುಕ್ತದಿ ಪದಪಿಂದೆ ತಿಳಿದು ನಂಬಿರಲಿ ಅದು ಆಸ್ತಿಕ್ಯವೆಂಬುದು ಕೇಳು ಕಂಜದಾಳಾಂಬಕಿ. ಕಂಜದಾಳಾಂಬಕಿ ಅಂದರೆ ಕಮಲದಂತೆ ಇರಕ್ಕಿ, ಅಂಬಕಿ ಮುಖ, ಮುಖ ಕಮಲದಂತೆ ವಿಸ್ತಾರವಾದ ಮುಖವುಳ್ಳವಳೆ. ಶಾಸ್ತ್ರ ಕಮಲಮುಖಿ, ಕಮಲಲೋಚನೆ ಇವೆಲ್ಲ ಕಮಲಕ್ಕೆ ಭಾಳ ಉದಾಹರಣೆ ಕೊಡ್ತಾರೆ. ಆ ಕಮಲಮುಖಿಯ ಪ್ರಸನ್ನ ಮುಖದಿಂದ ಕೂಡಿಕೊಂಡವಳೆ. ಹೇಗೆ ಶಾಸ್ತ್ರದಲ್ಲಿ ಒಂದು ಶಬ್ದದ ಆಸ್ತಿಕ್ಯ ಅಂತ, ಇದನ್ನು ಒಂದು ಪ್ರಮಾಣ ಒಪ್ಪೇ ಶಾಸ್ತ್ರದಲ್ಲಿ ಆಸ್ತಿಕ್ಯನು ಸಾಮಾನ್ಯ ಪ್ರಮಾಣ ಆರ ಪ್ರಮಾಣ ಬಿಟ್ಟು ಆಸ್ತಿಕ್ಯನ ಕೂಡ ಹೋಗ್ತಾರೆ. ಆಸ್ತಿಕ್ಯ ಅಂದರೆ ಏನು? ಅಸ್ಥಿ ಇತಿ ಭಾವ ಆಸ್ತಿಕ್ಯ, ಅದು ಪರಂಪರೆಯಿಂದ ಬಂದಿರತಕ್ಕಂಥದ್ದು ಮಾತು, ಇವತ್ತಿಂದು ನಾಳಿಂದು ಅಲ್ಲ. ಅದು ಬಹಳ ಕಾಲದಿಂದನೂ ಬಂದದ್ದು. ಹೇಗೆ ವೃಕ್ಷೇ ಭೂತ ಅಸ್ತಿ, ಗಿಡದಲ್ಲಿ ದೇವರ ಯಾರು ನೋಡಿಲ್ಲ, ಯಾರು ಕೇಳಿದ್ರು ಹೇಳ್ಕೊತು ಬಂದಾರ ಹೇಳ್ಕೊತು ಹಂಗೆ ಕಳೆದ. ನಮ್ಮ ನಿಮ್ಗೆ ಯಾರು ಹೇಳೋದ್ರು ಇಲ್ಲ ಅಂತ, ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಮುತ್ತೆ ಹೇಳಿದ್ರು, ಮುತ್ತೆ ಹೇಳಿದ್ರು ಅವ್ರ ಅಪ್ಪ ಹೇಳಿದ್ರು. ಹಿಂಗೆ ಈ ಆಸ್ತಿಕ್ಯ ಭಾವ ಅಂತಾರೆ ಇದಕ್ಕೆ. ಅಂದರೆ ಏನೊಂದು ವಿಚಾರ ಮಾಡದೆ ನಂಬುವುದಕ್ಕೆ ಆಸ್ತಿಕ್ಯ ಭಾವ ಅಂತ. ಬಹಳ ಅದಕ್ಕೆ ತಲೆ ಹಾಕಂಗಿಲ್ಲ, ಯಾರು ನೋಡ್ಯಾರ, ಎಲ್ಲಿ ನೋಡ್ಯಾರ, ಯಾಕೆ ನೋಡ್ಯಾರ, ಯಾವಾಗ ಏನು ಕೇಳಂಗಿಲ್ಲ, ಅದಾದಾರ ಅದಪ್ಪ ಅಷ್ಟು. ಅದು ತಂದೆ ಪರಮಾತ್ಮ, ತಾಯಿ ಪರಮಾತ್ಮ, ಗುರು ಪರಮಾತ್ಮ, ಯಾರು ನೋಡ್ಯಾರ ಹೇಳ್ಕೊತ ಬಂದರು ಶಾಸ್ತ್ರ ನಂಬಿಕೆ. ಇದೇನಪ್ಪ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಸಾಕ್ಯಾತ್ ಪರಮಾತ್ಮ ನಂಬಬೇಕು, ನಂಬಬೇಕು. ತಿರುಪತಿ ಹ್ಞೂ ನಂಬಬೇಕು. ನಂಬಿ ಕೆಟ್ಟವರು ಉಂಟು ಜಗದಿ, ಏನು ಕೆಟ್ಟರ ಹೇಳಿ ಸಾವಿರ ದಿನ ಹೋಗ್ತಾರೆ, ಕೋಟಿ ಇಟ್ಟು ರೊಕ್ಕ ಹಾಕ್ತಾರೆ, ಕೆಟ್ಟರು ಅವ್ರ ನಂಬಿಕೆ ಅದ. ನಂಬಲಾರದವರು ಎಲ್ಲರೂ ನಂಬಬೇಕಂತ ಇಲ್ಲದು, ಯಾರ್ಯಾರ ನಂಬಿಕೆ ಅದ ಆ ನಂಬಿಕೆ ಏನಪ್ಪ ಅಂತ ಕೇಳಿದರೆ ಅವ್ರಿಗೆ ಫಲ ಕೊಡ್ತದೆ. ಹಾಗೆ ನೀನು ಒಂದು ವೇಳೆ ಈ ಪರಮಾರ್ಥ ದಾರಿಯಲ್ಲಿ ಹೋಗಬೇಕು ಅನ್ನಂಗಿದ್ದರೆ, ಹೋಗ್ಬೇಕು ಅನ್ನಂಗಿದ್ದರೆ, ಸತ್ಯವನ್ನು ಕಾಣಬೇಕು ಅನ್ನಂಗಿದ್ದರೆ ಕೆಲವೊಂದು ವಸ್ತು ಅದಾವ ಅವನಿಗೆ ನಂಬಬೇಕು. ಪರೀಕ್ಷೆ ಮಾಡೋಕ್ಕೆ ಹೋಗದೆ ಇರುವುದು ಅದಕ್ಕೆ ನಂಬಿಕೆ ಅಂತ. ನಂಬಿಕೆ ಅಂತ ಅದಕ್ಕಂತ ಪರೀಕ್ಷೆ ಮಾಡೋದಾದ್ರೆ ಪರೀಕ್ಷೆ ಮಾಡಬೇಕು ನಂಬೋ ಪ್ರಶ್ನೆ ಇಲ್ಲದು, ಅದಕ್ಕೆ ನಂಬ್ತೀರಿ. ಇದು ಕರೆಂಟ್ ಆಫ್ ಹಿಡಿತದಂತ ನಂಬು, ಸೂರ್ಯ ಬೆಳಗ್ತದಂತ ನಂಬು, ಇದು ಹುಚ್ಚುತನ ಅದ, ನಂಬೋ ಪ್ರಶ್ನೆ ಇಲ್ಲ. ಅಲ್ಲಿ ಪ್ರತ್ಯಕ್ಷ ಇದ್ದ ವಸ್ತುವಿನಲ್ಲಿ ನಂಬಕ್ಕೆ ಜರುರತನೇ ಇಲ್ಲ. ನಂಬುದು ಯಾವಾಗ? ಪ್ರಮಾಣಕ್ಕೆ ಅವಿದ್ಯೆ ಆದ ಕಾಲಕ್ಕೆ ನಂಬು ಅನ್ನೋದು. ಅದ ಏ ಅಲ್ಲಿ ಒಂದು ಧ್ವನಿ ಬರ್ತದೆ ನಾನು ಕೇಳಿದ್ರು ನಂಬ. ನಮ್ಮ ಇಂದ್ರಿಯಗಳಿಗೆ ವಿದ್ಯೆ ಆಗಲಾರದಿರತಕ್ಕಂಥ ವಸ್ತುಗಳಲ್ಲಿ, ಪ್ರತ್ಯಕ್ಷಕ್ಕೆ ವೇದ್ಯ ಇಲ್ಲದಂಥ ವಸ್ತುಗಳಲ್ಲಿ ಅದನ್ನು ನೀವು ನಂಬಬೇಕು ಬರ್ತದೆ.
ಅದಕ್ಕೆ ಶ್ರದ್ಧಾ ಅದಕ್ಕೆ ಹೇಳ್ಯಾರ ಅಲ್ಲಿ ನಂಬಬೇಕು. ನಂಬಿಕೆ ಇಲ್ಲ ಅಂತಂದ್ರೆ ಆ ಅಪ್ರತ್ಯಕ್ಷದ ವಸ್ತು ನಿನ್ನ ಅನುಭವಕ್ಕೆ ಬರುವುದಿಲ್ಲ. ಅದರಿಂದ ಪುಣ್ಯನೂ ಇಲ್ಲ ಪಾಪನೂ. ಮತ್ತಪ್ಪ ನೀನು ನಂಬಲಿ ಅಂತ ನಿನ್ನ ಮನಸ್ಸು ಒಪ್ಪಲಿಲ್ಲ ಅಂತ ನಿನಗೆ ಹೃದಯನೂ ಒಪ್ಪಂಗಿಲ್ಲ. ಹೃದಯ ಒಪ್ಪಲಿಲ್ಲ ಅಂತಂದ್ರೆ ಸಂಶಯ ಹೋಗಿಲ್ಲ. ಸಂಶಯ ಹೋಗಿಲ್ಲ ಅಂದರೆ ನೀನು ಅಧಿಕಾರಿಯಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಇದು ಬಹಳ ದೊಡ್ಡ ಏನಪ್ಪ ಅಂತ ಕೇಳಿದರೆ ಅಷ್ಟಕ್ಕೆ ಭಾಳ ಭಾಳ ಜರುರಿ. ಯಾಕೆ ಗೊತ್ತು ಇಲ್ಲದ ವಸ್ತುವಿನಲ್ಲಿ, ಪ್ರತ್ಯಕ್ಷ ಇಲ್ಲದ ವಸ್ತುವಿನಲ್ಲಿ ನಾವೇನಪ್ಪ ಅಂತಂದ್ರೆ ಅವ್ರ ಮಾತಿಗೆ ನಂಬಿ. ಪ್ರಪಂಚದೊಳಗೆ ಪ್ರತ್ಯಕ್ಷಕ್ಕಿಂತಲೂ ನಂಬಿಕೆ ಹೆಚ್ಚಿಗೆ ವ್ಯವಹಾರ ಮಾಡ್ತದ. ಯಾವರೇ ಮೂರ್ಖ ನಾವು ನೋಡ್ಲಾರ್ದು ಹೆಂಗೆ ನೋಡ್ಲಾರ್ದೆ ಜಗತ್ತಿನೊಳಗೆ ಯಾವ ನಾಲ್ಕನೆ ವ್ಯವಹಾರ ಪ್ರತ್ಯಕ್ಷ ಮೇಲೆ ನಡೀತದೆ, ಹನ್ನೆರಡನೇ ವ್ಯವಹಾರ ನಂಬಿಕೆ ಮೇಲೆ ನಡೀತದೆ, ಅಷ್ಟಕ್ಕೆ ಮೇಲೆ ನಡೀತದೆ. ನಂಬರ್ ದೋ ದಂಧ ಹೆಂಗೆ ನಡೀತಾವ್ರಿ ಎಂದರೆ ಲಂಚ ಹಿಂಗೆ ಎಣಿಸ್ಕೊಟ್ರಿ ಇದಾದ ಎದುರಿಗೆ ರೀ ಲಕ್ಷಗಟ್ಟಲೆ ಮಾತಾಡ್ತಾರೆ ಟೇಬಲ್ ಕೈ ಕೊಡ್ತಾರೆ. ಇವ ಎಣ ಅವ ತೋಳ ಎಣಸ್ತಾನೇ ರೀ ಎಣಿಸ್ಕೊಡೋದಾಗ 10 ರೂಪಾಯಿ ಹೆಚ್ಚು ಕಡಿಮೆ ಅದು ಇತ್ತು, ಕೇಳಿಕೊಡೋದ್ರಾಗ 1 ಪೈಸೆ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡ್ದ ಮುಂದೆ ದಂಧಾನೇ ಬಂದ. ಹಿಂಗದ್ರೆ ನಂಬಿಕೆ ಜಗತ್ತಿನೊಳಗೆ ನಂಬಿಕೆ ಅದ. ನಂಬಿ ಮೇಲೆ ಮಾಡ್ಕೋತೀವಿ, ಈಗ ಹೆಂಡತಿ ಮಾಡ್ಕೊ ಗಂಡು ಮಾಡ್ಕೋತೀವಿ, ನಂಬಿ ಮಾಡ್ಕೋತೀರಿ ನೋಡಿ ಮಾಡ್ಕೋತೀರಿ. ಏ ಒಂದು ಎರಡು ತಿಂಗಳು ನಮ್ಮ ಮನೆಗೆ ಕಳಿಸ್ರೇಕೀಗಿ ನಾವು ನೋಡ್ತೇವೆ ಹೆಂಗೆ ಅದಳ್ತಾ ಆಮೇಲೆ ಮಾಡ್ಕೋತೀವಿ ಅಂತೀರಿ. ಅವ್ರೇನು ಹೇಳ್ತಾರ ಮಾತಿಗೆ ನಂಬಿರಿ ಇಲ್ಲ. ಭಾಳ ಚಲೋ ಮಾಡ್ತಾಳೆ ಹೋಳಿಗೆ ಮಾಡ ಎಲ್ಲ, ಹ್ಞೂ ಆಕೆ ಹೋಳಿಗೆ ಮಾಡ್ತಾಳೆ ಜೋಳಿಗೆ ಮಾಡ್ತಾಳೆ ಗೊತ್ತಿಲ್ಲ, ನಂಬಿರಿಲ್ಲ ಅವ್ರ ಮಾತಿಗೆ. ಎಷ್ಟು ನಂಬಿರಿ ನೋಡ್ರಿ, ಜಗತ್ತಿನಾಗ ನಂಬಿಕೆ ಮೇಲೆ ಹಾರ್ಮ್ ನಡೀತಾವೆ ನಡೀತಾವೆ ನೋಡಿ. ದನ ಖರೀದಿ ಮಾಡಿದ್ರೆ ನಂಬಿಕೆ 2 ಲೀಟ್ರ್ ಕೊಡ್ತಾವ ನೋಡ್ರಿ ಮುಂಜಾನೆ 2 ಸಾಯಂಕಾಲ ನಂಬ್ತಿರಿಲ್ಲ ಅವ ಕೊಡ್ತಾವಂತ. ಅವು ಒಂದಿವ್ಸ ಹೆಂಡಂಗೆ ಇರುತ್ತೆ, ಮೊದಲು ಒಂದು ಹಿಂಡಾರ ತೊಗೊಂಬಂದಿರ್ತಾವೆ ಕೊಡ್ತಾವ. ಹೊತ್ತು ಮನೆ ಮನೆಗೆ ಹೋದ್ಬಿಟ್ಟು ಬಂದಿರಲಿಲ್ಲ 2 ದಿನದ ಒಮ್ಮೆ ಹಿಂಡಿದ್ ನೋಡ್ರಿ. ಅರೆ ಒಂದು ದನದ ಖರೀದಿಗೆ ನಂಬ್ತೀರಿ, ಒಂದು ಬಾಟಾ ಕಂಪ್ನಿಗೆ ಹೋಗಿ ನಂಬ್ತೀರಿ. ಎದ್ದಿರಲಿ ಮಸ್ತ್ ಚಪ್ಪಲ್ ಅದಾವ ನೋಡ್ರಿ, 1 ವರ್ಷ ಗ್ಯಾರಂಟಿ ಕಾಲ ಸೇರ್ಸದ್ನೆ. ಅರ್ಬಿ ಅಂಗಡಿ ಹೋದ್ರೆ ನಂಬಿಕೆ ಹೆಂಗೆ ಇರ್ತದೆ ನೋಡಿ. ನಂಬಿಕೆ ಪ್ರಪಂಚದೊಳಗೆ 90% 70-90% 90% ನಂಬಿಕೆ ಮೇಲೆ ವ್ಯವಹಾರ ಅದಾವ್ರಿ. ಏನು ಎಲ್ಲ ನಂಬಿಕೆ ಆ ಹೋಟೆಲ್ ಭಾಳ ಚಲೋ ಅಡುಗೆ ಮಾಡ್ತಾರೆ ನಂಬಿ ಕೇಳ. ಯಾರು ಹೇಳಿದ್ರು ನಿಂಗೆ ಅವ್ರ ಮತ್ತೆ ನಂಬಿ ಹೋದಿಲ್ಲ ಖರೀದಿ ಮಾಡೋಕ್ಕೆ ಉಣ್ಣಕ್ಕೆ ತಿನ್ನಕ್ಕೆ. ಜಗತ್ತಿನೊಳಗೆ ನಂಬಿಕೆ ಭಾಳ ದೊಡ್ಡದು. ಇದು ಆಸ್ತಿಕ್ಯ ಭಾವನೆ. ಅವ್ರು ಚಲೋ ಅದಾರ, ಇವ್ರು ಕೆಟ್ಟ ಅದಾರ, ಈ ವಸ್ತು ಚಲೋ ಅದ, ಈ ವಸ್ತು ಕೆಟ್ಟದ. ನಾವು ನಂಬಿಕೆ ಮಾಡಿ ಅದರಲ್ಲಿ ಪ್ರವೇಶ ಆಗ್ತೀವಿ. ಅದಕ್ಕೆ ಆಸ್ತಿಕ್ಯ ಭಾವ ವ್ಯವಹಾರದಲ್ಲಿ ಪ್ರತ್ಯಕ್ಷವಾದ ವಸ್ತುಗಳಲ್ಲಿ ನಂಬಿಕೆ ಬೇಕು. ಅಂದರೆ ಯಾವುದು ಅಪ್ರತ್ಯಕ್ಷ ಅದ, ಯಾವುದು ಮಾತು ಮನಗಳಿಂದ ತತ್ತ ಮೀರಿ ಅದ, ಅದರಲ್ಲಿ ಆಸ್ತಿಕ್ಯ ಇಲ್ಲಂತಂದ್ರೆ ನಿನಗೆ ಹೆಂಗೆ ಪ್ರವೃತ್ತಿ ಆಕದಪ್ಪ? ನೀ ಪ್ರವೃತ್ತಿ ಆಗಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತಾರೆ ಅವ್ರು ಇದು ಧರ್ಮವು. ಯಾರು ಹೇಳಿದ್ರು ಇದು? ಯಾರು ಹೇಳಿದ್ರು ನಿನಗೆ? ನಿಮ್ಮ ಅಪ್ಪ ಹೇಳೇನ ಈ ಧರ್ಮ ಅಂತ ಯಾರು ಹೇಳ? ಶಾಸ್ತ್ರ ವೇದ ಹೇಳಿದ್ರು. ವೇದ ಹೇಳಿದ್ರು ಇದು ಧರ್ಮವು, ಇದು ಅಧರ್ಮವು. ಶಾಸ್ತ್ರ ಹೇಳ್ತದಲ್ಲ, ಮಾಹಿಂಸಾತ್ ಸರ್ವಾಣಿ ಭೂತಾನಿ ಸುರಾಮ್ನಪಿ ಬೀತ ನೋಡ್ರಿ. ಅವ್ರು ಹೇಳ್ತಾ ಕಲಂಜಮ್ನ ಭಕ್ಷ ಏತ, ಇದು ತಿನ್ನಬೇಡ, ಇದು ಕುಡಿಬೇಡ. ಯಾರು ಹೇಳ್ತಾರೆ ಅದು? ನಮ್ಮಪ್ಪ ಹೇಳಿದ. ಅದು ಧರ್ಮ ಅಲ್ಲ ಅಧರ್ಮ ಯಾರು ಹೇಳ್ಯಾರ ನಮಗೆ? ಅವ್ರ ಮಾತಿನ ನಂಬಿಕೆ ಇರಬೇಕಲ್ಲ. ಗುರುಗಳ ಮಾತಿನ ಮೇಲೆ, ಹಿರಿಯರ ಮಾತಿನ ಮೇಲೆ, ಶಾಸ್ತ್ರದ ಮಾತಿನ ಮೇಲೆ ಏನಪ್ಪ ಅಂತ ಕೇಳಿದರೆ ನಂಬಿಕೆ ಇರಬೇಕು ಮನುಷ್ಯ. ಇದಕ್ಕೆ ಆಸ್ತಿಕ್ಯ ಅಂತಾರೆ. ಆಸ್ತಿಕ್ಯ ಭಾವ ಅಂದರೆ ಏನು? ನಂಬು. ಯಾರು ನಮಗೆ ಗೊತ್ತಿಲ್ಲದವರು ಹಿತೈಷಿಗಳು ಅದಾರೆ, ಆಪ್ತ ಪುರುಷರು ಅದಾರೆ, ಅಂಥ ಆಪ್ತ ಪುರುಷರ ಮಾತು ನಂಬಬೇಕು. ಜಗತ್ತಿನೊಳಗೆ ಎಲ್ಲಕ್ಕಿಂತ ಆಪ್ತರು ಯಾರು? ಪರಮಾತ್ಮ ಸದ್ಗುರುನಾಥ. ಇವನು ಬಿಟ್ಟು ನಾವು ಹೆಚ್ಚಿನ ಆಪ್ತರ ತಾಯಿ ಇಲ್ಲ, ತಂದಿಲ್ಲ. ಯಾರೇ ನಮ್ಮ ಪರಮಾತ್ಮ ಆಪ್ತದ. ಪರಮಾತ್ಮ ಏನು ಮಾತಾಡ್ತಾನೆ? ವೇದಗಳು ಅವನೇ ಮಾತಾಡ್ಯಾನ.
ಅವನೇ ಏನು ಮಾತಾಡೋಣ, ಮತ್ತು ಅವನು ಪರಮಾತ್ಮನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಿನಗೆ ಮುಂದೆ ಸುಖ ಸಿಗುವುದಿಲ್ಲ. ಗುರುಗಳ ಮಾತಿನ ಮೇಲೆ, ಪರಮಾತ್ಮ ಮಾತಿನ ಮೇಲೆ ನಂಬ. ಅವ್ರು ಹೇಳ್ಯಾರ, ಏ ತಮ್ಮ ಇದು ಮಾಡಿದ್ರೆ ಧರ್ಮ ನೋಡು, ಹೀಗೆ ಮಾಡಿದ್ರೆ ಅಧರ್ಮ ನೋಡು, ಹೀಗೆ ಆಡಿದ್ರೆ ಧರ್ಮ ನೋಡು, ಹೀಗೆ ಆಡಿದ್ರೆ ಅಧರ್ಮ ನೋಡು, ಶಾಸ್ತ್ರ ಹೇಳಿದವು. ಆ ಮಾತುಗಳಲ್ಲಿ ಪರಮಾತ್ಮನ ಮಾತೇ, ಇದು ಪರಮಾತ್ಮನೇ ಹೇಳಕತ್ತೇನೆ ಅಂತ ವೇದಗಳನ್ನು ನಂಬುದಕ್ಕೆ, ಗುರುಗಳನ್ನು ನಂಬುದಕ್ಕೆ ಅಸ್ತಿತ್ವ ಭಾವನೆ ಅಂತಾರೆ. ಅದಂತಾರೆ ಅವರು, ಏನು ಇದು ಧರ್ಮವು, ಇದು ಅಧರ್ಮವು, ಇದು ಕಾರ್ಯವು, ಇದು ಅಕಾರ್ಯವು, ಇದು ನಿಜವೆಂದು, ಇದು ಇದು ನಿಜ, ಇದು ಸತ್ಯ, ಇದು ಸತ್ಯ, ಇದು ಅಸತ್ಯ, ಇದು ಧರ್ಮ, ಇದು ಅಧರ್ಮ, ಇದು ಮಾಡಬೇಕು, ಇದು ಮಾಡಬಾರದು ಅಂತ ಆಗಮುಕ್ತಿ ಅಂದರೆ ಆಗಮಗಳಲ್ಲಿ, ನಿಗಮಗಳಲ್ಲಿ, ವೇದಗಳಲ್ಲಿ, ಆಗಮಗಳಲ್ಲಿ ಏನು ಹೇಳ್ಯಾರ ಅವು ಏನಪ್ಪ ಅಂತ ಕೇಳಿ ಪದಪಿಂದೆ ತಿಳಿದು. ಪದಪಿಂದೆ ಅಂದರೆ ಕ್ರಮದಿಂದ ಯಾವ ಜಾಗದಾಗ ಎಲ್ಲಿ ಹೇಳಿದ್ರೆ ಅಲ್ಲೇ ಅರ್ಥ ಮಾಡಬೇಕು, ಮತ್ತೊಂದು ಜಾಗಕ್ಕೆ ಅರ್ಥ ಮಾಡಬಾರ್ದು. ಅದಕ್ಕೆ ಸೂತ್ರಕಾರರು ಅಧಿಕರಣ ಅಂತ ಮಾಡ್ಯಾರ. ಅಧಿಕರಣದ ಆ ಅಧಿಕರಣದಾಗೆ ಆ ಶ್ಲೋಕದ್ದು ಸೂತ್ರದ ಅರ್ಥ ಮಾಡಬೇಕೇ ವಿನ ಭಿನ್ನ ಅಧಿಕರಣಕ್ಕೆ ಹೋಗಬಾರ್ದು. ಅವಕ್ಕೊಂದು ಜಗ ಅದಾವ. ಪ್ರತ್ಯೇಕ ಮನೆಯಾಗ ಮನೆ ಒಂದೇ ಅದ ಖರೆ, ದನ ನಿಂದರೂ ಜಗ ಬೇರೆ, ಹೌದಲ್ರಿ? ಊಟ ಮಾಡು ಜಗ ಬೇರೆ, ಬೆಡ್ಡು ಅದಲ್ಲ ಜಗ ಅದಾವಲ್ಲ. ಆ ಜಗದಾಗ ಆ ವ್ಯವಹಾರ ಮಾಡಿದ್ರೆ ಬರೋಬ್ರು ಇರ್ತದೆ. ಎಲ್ಲೆಲ್ಲೇ ಮ್ಯಾಲೆ ಕುಂತು ಬಿಡೋದು ಬಿಡ್ಕೆ, ದನ ಕೊಟ್ಟಿಗೆ ಬಂದು ಕುಂತು ಗುಣ ಕುಂತಿ ಅಂದ್ರೆ ಮೂರ್ಖಂತ. ಅವು ಸ್ಥಾನದ ಆಯಾ ಸ್ಥಾನದೊಳಗೆ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಹಾಗೇ ಅರ್ಥ ಮಾಡಬೇಕು. ವೇದಗಳು ಇಲ್ಲಿ ಕರ್ಮಕಾಂಡದಾಗ ಏನು ಹೇಳ್ಯಾರ ಹಂಗೆ, ಉಪಾಸನ ಕಾಂಡದಾಗ ಹೇಳ್ಯಾರ ಹಂಗೆ, ಉಪನಿಷತ್ತೊಳಗೆ ಹೇಳ್ಯಾರ ಜ್ಞಾನಕಾಂಡದ ಹಂಗೆ, ಅಲ್ಲೆಲ್ಲಿ ಅಲ್ಲಿ ಕಾಂಡತ್ರಯಗಳು ಅದಾವೆ ನಮ್ಮಲ್ಲಿ. ವೇದಗಳು ಯಾವ್ಯಾವ ಕಾಂಡದೊಳಗೆ ಏನೇನು ಹೇಳ್ಯಾರ ತದ್ವತಿ ತತ್ ಪ್ರಕಾರ ವ್ಯವಹಾರ ಮಾಡೋದಕ್ಕೆ ಏನಂತಾರಪ್ಪ ಅಂದರೆ ಇದಕ್ಕೆ ಅವರು ಶಾಸ್ತ್ರದಾರರು ಆಸ್ತಿಕ್ಯ ಅಂತ ಕರೀತಾರೆ. ನಿಜವೆಂದು ಆಗಮೋಗ್ತದೆ ಪದಪಿಂದೆ ತಿಳಿದು ನಂಬಿರಲ್. ನಂಬಿಕೆಗೇನೆ ಆಸ್ತಿಕ್ಯ ಅಂತ, ನಂಬಿರಲ್ ಅದು ಆಸ್ತಿಕ್ಯವೆಂಬುದು ಕೇಳು. ಪಂಚದಳಾಂಬಿಕೆ ಏನಪ್ಪ ಅಂತಂದರೆ ಕಮ್ಮ ಅಂದ್ರೆ ನೀರ, ಜ ಅಂದ್ರೆ ಹುಟ್ಟು, ನೀರಿನಲ್ಲಿ ಹುಟ್ಟಿದ ಕಮಲದಂತೆ ಮುಖವುಳ್ಳವಳೆ. ಏನು ಅಂತ ಕೇಳಿದರೆ ವೇದ ಶಾಸ್ತ್ರ ಗುರುಗಳಲ್ಲಿ ಏನಪ್ಪ ಏನು ನನು ನಚ ಇಲ್ಲದೇನೆ, ಪ್ರಶ್ನೆಗಳು ಇಲ್ಲದೇನೆ, ಯಾಕಂತೇಳಿ ಪ್ರಶ್ನೆ ಇಲ್ಲದಾನೆ, ಅವ ಮಾತುಗಳು ನನ್ನ ಹಿತಕ್ಕೆ ನನ್ನ ಕಲ್ಯಾಣಕ್ಕನೇ ಹೇಳ್ತಾರೆ ಅಂತ ಈಗ ನಂಬಿದ್ರೆ ಇದಕ್ಕೇನಂತಾರೆ ಆಸ್ತಿಕ್ಯ ಭಾವ ಅಂತ. ನಂಬಿದೊಳಗೆ ನಾವು ಮತ್ತೆ ಅವ್ರ ಮಾತಿಗೆ ಮುಂದೆ ನಡೀತೇವೆ, ನಂಬಲಿ ಅಂದ್ರೆ ಮಾತ್ರ ನಡೆಯಂಗಿಲ್ಲ. ನೋಡಪ್ಪ ಅಲ್ಲಿ ಒಂದು ವಸ್ತು ಅದ ಹೋಗಿ ಅಂತ ನಾವು ಅಂದೇವಿ ಅಂದ್ರೆ ಅವ್ರ ಮಾತಿಗೆ ನಂಬಿದ್ರೆ ಮಾತ್ರ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ, ಹೋಗೋನಿಲ್ಲ, ವಿಶ್ವಾಸ ಇರೋದು ಹೋಗೋದಿಲ್ಲ. ಇದು ಗತಿಯದ ನಿರ್ಗುಣ ಅಷ್ಟಾಂಗ ತನಕ ನಿರ್ಗುಣ ಯೋಗ ತನಕ ಹೋಗುದದ. ಮತ್ತು ಇಲ್ಲಿ ನಂಬಲಿಲ್ಲ ಅಂದರೆ ನೀ ಸಗುಣ ಯೋಗ ಮಾಡೋಂಗಿಲ್ಲ, ಸಗುಣ ಯೋಗ ನಿರ್ಗುಣ ಅಷ್ಟಂಗೆ ಮಾಡೋಂಗಿಲ್ಲ, ಅದು ಮಾಡಲಿಲ್ಲ, ನಿರ್ಗುಣ ಯೋಗದಿಂದ ಪರಮಾತ್ಮ ಸಿಗುವುದಿಲ್ಲ. ಅವರ ಮಾತು ಕೇಳಿ ಹೋಗುದ ನಿಮ್ಗೆ ಎಲ್ಲಿ ತನಕ ಬ್ರಹ್ಮನ ತನಕ ಹೋಗುದ. ಅದಕ್ಕೆ ಆ ಪದಪಿಂದೆ ಅವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದುವರೆದೇವಿ ಅಂತಂದರೆ ಅದಕ್ಕೆ ಏನಂತಾರೆ ಆಸ್ತಿಕ್ಯ ಭಾವನಾ ಅಂತ ಕೇಳ್ಯಾರ. ಇದು ಬಹಳ ಕೆಳಗಿಂದದ, ಪರಂತು ಬಹಳ ಜರೂರಿ ಅದು. ಸದ್ಭಾವನಾ ಏನಂತೇವಿ ಇದು ಬಹಳ ಅತ್ಯಂತ ಅವಶ್ಯಕ. ಶಾಸ್ತ್ರದಲ್ಲಿ ಸದ್ಭಾವನಾ, ಗುರುಗಳಲ್ಲಿ ಸದ್ಭಾವನಾ, ಅವರು ಹೇಳ್ತಕ್ಕಂಥ ಸಾಧನದಲ್ಲಿ ಸದ್ಭಾವನಾ, ಇದು ಇಲ್ಲ ಅಂತ ಕೇಳಿದರೆ ಮುಂದೆ ಒರೆಯಂಗಿಲ್ಲ, ಸ್ವಾಭಾವಿಕ ಒರೆಯುವುದಿಲ್ಲ, ಮುಂದೆ ನಡೆಯಂಗಿಲ್ಲ, ಪ್ರಗತಿ ಇಲ್ಲವನಿ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಅವರು ಹೇಳುವ ಅವರು ತಿಳಿಸುವ ಕೃತಿ ಮಾತು ಇವೆರಡೂ ಕೂಡ ನನ್ನ ಕಲ್ಯಾಣ ಮಾಡ್ತವ, ನಾನು ಉದ್ಧಾರ ಆಗುತ್ತೇನೆ ಅನ್ನತಕ್ಕಂಥದ್ದು ಸಂಪೂರ್ಣ ನಂಬಿಕೆ ಇತ್ತು ಅಂದ್ರೆ ಇದಕ್ಕೆ ಆಸ್ತಿಕ್ಯ ಭಾವನೆ ಅಂತ. ಇದು ಬಹಳ ಜರೂರಿ ಅದು.
ಇದು ಜರುರಿ ಅದ. ಯಾವುದೇ ಸಾಧನ ಮಾಡಿರಿ ಆ ಸಾಧನದೊಳಗೆ ನನಗೆ ಕಲ್ಯಾಣ ಆಗ್ತದೆ ಅಂತಕ್ಕಂಥದ್ದು ಅವನಿಗೆ ಏನಿರಬೇಕು, ನಿಶ್ಚಿತತೆ ಇರಬೇಕು, ನಿಶ್ಚಿಂತೆ ಇರಬೇಕು. ಹಾಗಿದ್ರೆ ಅವನು ಮುಂದುವರಿತಾನೆ ಅಂತ ಹೇಳಿದರು. ಇದು ಜರುರಿ ಅದ. ಆಮೇಲೆ ಇನ್ನೊಂದು ಏನದಪ್ಪ ಅಂತ ಕೇಳಿದ್ರೆ ದಾನ ಅನ್ನೋದದು. ಆ ಥರ ದಾನಕ್ಕೆ ಪರಮಾತ್ಮ ಏನು ಸಂಬಂಧ ರೀ? ಇದಕ್ಕೆ ಆಸ್ತಿಕೆ ಭಾವನೆ ಹೇಳಿದ್ರಿ ಬರೋಬ್ಬರಿ, ತಪ ಹೇಳಿದ್ರಿ ಬರೋಬ್ಬರಿ, ಅದರಲ್ಲಿ ಸಂತೋಷ ಬರೋಬ್ಬರಿ. ಈ ದಾನ ಯಾಕೆ ನಡ್ಬೇಕು ತೊಗೊಂಬಂದಿರಿ? ದಾನಕ್ಕೆ ಸಾಧನಕ್ಕೆ ಏನು ಸಂಬಂಧ ಅದ? ಓ, ದಾನ ಇದೊಂದು ದೊಡ್ಡ ಗುಣ. ಯಾಕದ ಅಂತ ಕೇಳಿದರೆ ಮನುಷ್ಯನ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಮನುಷ್ಯ ಪ್ರಸಂಗ ಬಂದದ್ದನ್ನು ಎರಡೇ, ಕಾಮಿನಿ ಕಾಂಚನ ಅಂತ ಇವೆರಡು ಭಾಳ ದೊಡ್ಡ. ಆ ಮನುಷ್ಯನಿಗೆ ಪ್ರತಿಬಂಧಕ ಮಾಡೋ ಇವೆರಡು ಭಾಳ ದೊಡ್ಡ ಗೇಟಿವು. ಇದನ್ನು ದಾಟ್ಕೊಂಡು ಬರೋದು ಭಾಳ ಕಠಿಣ. ನೀವು ಬ್ಯಾಂಕ್ನಾಗ ಬಹುಶಃ ರೊಕ್ಕ ಇಡು ಜಾಗ ನೋಡ್ರಿ, ಇಲ್ಲ ಭಾರಿ ಇರ್ತದೆ ರೀ. ಅದು ನೆಲಕ್ಕೆ 10 ಇಂಚ ಆರ್ ಸಿ ಸಿ ಹಾಕೋದು ನೆಲಕ್ಕೆ ರೀ. ಒಳಗಿಂದ ಯಾವ ಬರಬಾರ್ದು ಅಂತ, ಕೆಳಗೆ ನೆಲ ಬರಬಾರ್ದು ಅಂತ. ಇದು 10 ಇಂಚ್ ಒಂದು ಫೀಟ ನಮ್ಗೆ ಹಾಕ್ಬಿಡು ಅಂದ್ರೆ ಹಾಕ್ಬಿಟ್ಟಿದ್ದೀವಿ. ನಾವು ಬ್ಯಾಂಕ್ನಾಗೆ ಕೆಳಗೆ ಹಾಕ್ಬಿಡ್ರಿ. ಮಗ್ಗಲಕ್ಕೆ 9 ಇಂಚಿಂದು ಆರ್ ಸಿ ಸಿ ಹಾಕ್ರಿ, ಮ್ಯಾಲೆ ಹಾಕ್ರಿ. ಮತ್ತು ಅದರಾಗ ಮತ್ತೆ ಆ ತಿಜೋರಿ ರೀ, ಡಬಲ್ ಇರ್ತವ್ರು ನೋಡ್ರಿ. ಇದು ದುಡ್ಡ ಇಷ್ಟು ಸುರಕ್ಷತೆಯೊಳಗಿರ್ತದೆ ಅದು. ಅದನ್ನು ನೀವು ಇಟ್ಟವ್ರು ಹಾಕಿಟ್ಟವರೇ ಕೇಳಕ್ಕೋರಿ 20 ಕಡೆ ಪರೀಕ್ಷೆ ಮಾಡಿಕೊಡ್ತಾರೆ ನಿಮಗೆ. ನಿಮ್ಮ ರೊಕ್ಕ ಸಹಿ ಪರೀಕ್ಷೆ ಮಾಡ್ತಾವ, ಅವು ಕಾರ ಎಲ್ಲ ಪರೀಕ್ಷೆ ಮಾಡ್ತಾವ, ಹಿಂದೆ ಬರೋದಾರಿಲ್ಲ ಮುಂದೆ ಸೈಪ್ ನೋಡ್ರಿ. ಎಷ್ಟು ಜೀತಿಗೆ ರೊಕ್ಕ ಹರಗು ಬರೋದು. ಅದಕ್ಕೆ ದುಡ್ಡಿಗೆ ಪ್ರಾಣ ಅಂದ, ಎರಡನೇ ಪ್ರಾಣ ಇದು. ಇದು ಭಾಳ ಅಷ್ಟು ಪ್ರಾಣಕ್ಕೆ ಸಮಾನ ಅಂತ. ಇದನ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಆಸೆ ಇದ್ರ ಮೇಲೆ ಅದರಿ. ಇದರಿಂದನೇ ಎಲ್ಲ ಸಿಗ್ತಾ ಅಂತ, ಹೆಂಡತಿ ರೊಕ್ಕ ರೂಪಾಯಿ ಮನಿ ಎಲ್ಲ ಸಿಗ್ತಾ. ಇದಕ್ಕೆ ಏನು ಸಿಗೋದು, ಏನು ಜರುತ್ತೆ ಇದು? ಇದ್ರ ಮೇಲಿನ ಆಸಕ್ತಿ ಹೋಯಿತು ಅಂದ್ರೆ ಬಹುಶಃ 90 ಹೋದಂಗೆ ಅಂತಾರವರು, 90 ಹೋದಂಗೆ ಇದು ಇದ್ರ ಮೇಲಿನ ಹೋಯ್ತಂದ್ರೆ. ಅದಕ್ಕೆ ಇದು ಹೋಗಿರಬೇಕು, ನಿನ್ನ ಮನಸ್ಸಿಗೆ ಶಾಂತಿನ ಸಿಕ್ಕಿರ್ಬೇಕು. ಅದಕ್ಕೆ ಹೆಂಗೆ ಮಾಡಬೇಕು? ಕಳ್ತನ ಒಯ್ದ್ರೆ ಶಾಂತಿ ಸಿಗ್ತದೆ ನಿನ್ನ ಮನಸ್ಸಿಗೆ? ಇಲ್ಲ, ಕರಡು ಒಯ್ದ್ರೆ ಅಂತ ಶಾಂತಿ ಸಿಗಂಗಿಲ್ಲ. ಮತ್ತೆ ನೀನೇ ನಿನ್ನ ಕೈ ಮೇಲೆ ಕೊಟ್ಟೆ ಅಂದರೆ ಯಾರಿಗಾರೆ ಅವ ಸಂತೋಷ ಬರ್ತಾನೆ. ಅದಕ್ಕೆ ನಿನ್ನ ಮನಸ್ಸು ಸಂತೋಷ ಆಗಿರಬೇಕಾದ್ರೆ, ಲೋಭತನ ಹೋಗಬೇಕಾದ್ರೆ, ಅದರ ಮೇಲಿಂದ ಆಕಾಂಕ್ಷೆ ಹೋಗಬೇಕು ಅಂದ್ರೆ ದಾನ ಮಾಡಕ್ಕೆ. ಇದು ಮೊದಲನೇ ಗಂಟದ. ಇದು ಹೋಯಿತು ಅಂದ್ರೆ ಭಾಳ ಭಾಳ ಹೋಗ್ತಾವ ಹೋಯ್ತಾನೆ. ಇದು ಹೋಯ್ತು ಅಂದ್ರೆ ಭಾಳ ಅದ್ರ ಮೇಲೆ ಆಸೆ ಹೋಗ್ತಾವ. ಅದಕ್ಕೆ ನಂತರವರು ಈ ಪರಮಾರ್ಥ ಮಾರ್ಗಕ್ಕೆ ಪ್ರಶಸ್ತತೆ ಸಿಗಬೇಕು ಅಂದ್ರೆ ಇದೇನದ ದಾನ ಭಾಳ ಜರುರಿ. ಅದು ನೀ ದಾನ ಅಂದ್ರೆ ದುಡ್ಡೆ ಅಂತ ಅಲ್ಲ, ವಾಗ್ದಾನ ಅದ, ಶರೀರ ದಾನ ಮಾಡಿದವ್ರ ದಾನ ನೋಡ್ರಿ. ಜೀಮೂತ ವಾಹನದವ್ರು ಶರೀರ ದಾನ ಮಾಡಿದ್ರು ಎಷ್ಟು ಅವರು, ಧನದಾನ ಮಾಡಿದವ್ರ ದಾನ, ಪುಣ್ಯದಾನ ಮಾಡಿದವ್ರ ದಾನ ಅನಂತದ. ಭೂಮಿ ಗಿಮಿ ಇವಲ್ಲ, ತಾವು ಗಳಿಸಿದ ಪುಣ್ಯದಾನ ಮಾಡಿದವ್ರ ದಾನ. ತಪಶ್ಚರ್ಯ ದಾನ ಮಾಡ್ಯಾರ ನೋಡ್ರಿ, ಪಾರ್ವತಿ ತಪಶ್ಚರ್ಯ ದಾನ ಮಾಡಿದ್ರು. ಹಾಗೆ ದಾನ ಮಾಡಕ್ಕೆ ಅದಕ್ಕೆ ದಾನ ಏನು ಮಾಡ್ತದೆ ಅಂತ ಕೇಳಿದ್ರೆ ಪ್ರಪಂಚದ ವಸ್ತುಗಳ ಮೇಲೆ ಮಮತೆಯನ್ನು ಕಡಿಮೆ ಮಾಡ್ತದೆ. ಅದಕ್ಕೆ ಕಡಿಮೆ ಮಾಡಿ ಕನ್ಯಾದಾನ, ಧನದಾನ, ಭೂದಾನ, ಗೋದಾನ, ಸುವರ್ಣದಾನ. ದಾನ ಸಾಗರ ಅಂತ ಒಂದು ಪುಸ್ತಕ ಇದೆ ಸಂಸ್ಕೃತ ಹೆಸರದ, ದಾನ ಸಾಗರ. ಏಳು ಹಿಡ್ಕೊಂಡು ಭೂಮಿ ತಕ್ಕ ದಾನ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ಫಲ ಅನ್ನೋದು ವರದಾನ ಅದ. ನಾವು ಹೆಸರೇ ದಾನ ಸಂಸ್ಕೃತಕ್ಕೆ ಅದು, ಯಾರೂ ಹಿಂದಿ ಮಾಡಿಲ್ಲೇನು ನಾನು ನೋಡಿಲ್ಲ, ಬರ ಸಂಸ್ಕೃತಕ್ಕೆ ಅದು ದಾನ ಸಾಗರ. ಈ ದಾನ ಯಾಕಂದ್ರೆ ಮನುಷ್ಯನ ಮಮತ್ವ
ಮೋಹ ಇವೆರಡೂ ಕಳೀತದೆ. ಭೂಮಿ ದಾನ ಮಾಡಿದ್ರೆ ಭೂಮಿ ಮೇಲೆ ಮೋಹ ಹೋದಕ್ಕೆ ದಾನ ಮಾಡ್ತೀವಿ. ಧನ ದಾನ ಮಾಡಿದ್ರೆ ಅದರ ಮೋಹ ಹೋಗ್ತದೆ. ಕನ್ಯಾದಾನ ಮಾಡಿದ್ರೆ ಅದು ಮೋಹ ಹೋಗ್ತದೆ. ಶರೀರ ದಾನ ಮಾಡಿದ್ರೆ ಅದರ ಮೋಹ ಹೋಗ್ತದೆ. ಈ ಮೋಹವನ್ನು, ಆಸಕ್ತಿಯನ್ನು, ಪ್ರೀತಿಯನ್ನು, ತೃಷ್ಣೆಯನ್ನು ಹಾಳು ಮಾಡೋದಕ್ಕೆ ಏನಂತ, ನಾಶ ಮಾಡೋದಕ್ಕೆ ದಾನ ಅಂತ. ನೀ ಎದರೆದ್ರ ದಾನ ಮಾಡ್ತಿ, ಅದರ ಮೋಹ ಹೋದಕ್ಕರೆ ಮಾಡ್ತಿ, ಇಲ್ಲಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕಂತ ದಾನ ಇದು ಅತ್ಯಂತ ಏನಪ್ಪ ಅಂತ ಕೇಳಿದರೆ ಭಾಳ ಏನಪ್ಪ ಮುಖ್ಯ. ನಾವು ಅದರಾಗ ಏನಪ್ಪ ಅಂದ್ರೆ ದಾನ ಅಂದರೆ ಬಹುಶಃ ಮಾಡುವುದು ಬಹಳ ಕಠಿಣದು. ಮಹಾಭಾರತದಲ್ಲಿ ಹೇಳ್ತಾರೆ ಅವರು, ಬಹಳ ಶೂರು ಸಿಗ್ತಾರೆ. ದಾನ ಶೂರು ಸಿಗಂಗಿಲ್ಲ ನೋಡಿ. ದಾನ ಶೂರ ಕರ್ಣ, ಒಬ್ಬನಿಗೆ ಶೂರ ಅಂದಾರೆ. ಹೇಳ್ತಾರೆ ಅವರು, ಯಜ್ಞ ಶೂರ ಅದಾರೆ, ಸತ್ಯ ಮಾತಾಡೋರು ಹರಿಶ್ಚಂದ್ರ ಶೂರ ಅದಾರೆ, ಅರ್ಜುನ ಯುದ್ಧ ಶೂರ ಅದಾನ, ಬುದ್ಧಿಶೂರ ನಚಿಕೇತ ಮೊದಲಾದವರು ಅದಾರ, ಕ್ಷಮಾಶೂರರು ಕೂಡ ಅದಾರ, ಕ್ಷಮಾಶಸ್ತ್ರಕರೇಶ ಅದಾರ, ಆಮೇಲೆ ಯೋಗ ಶೂರರು ಅದಾರ, ಆಮೇಲೆ ತ್ಯಾಗ ಶೂರರು ಅದಾರ. ದಾನ ಶೂರರು ಸಿಗೋದು ಕಠಿಣ ಅಂತ ಅದಕ್ಕೆ ಹೇಳಲಿಲ್ಲ ಅವ್ರು ಎಲ್ಲರೂ. ಅದಕ್ಕೆ ಯಾರೋ ಸಿಗೋದು ಕಠಿಣ ಕಠಿಣ, ಭಾಳ ದಾನ ಶೂರ ಸಿಗೋದು ಕಠಿಣ. ದಾನ ಅಂದ್ರೆ ದುಡ್ಡೇ ಅಂತ ತಿಳ್ಕೊಬೇಡ್ರಿ ನೀವು. ಎಲ್ಲನೂ ನಾನು ನಂದು ಅಂತ ಎಷ್ಟರ ಮೇಲೆ ನಿಮ್ಮ ಅಧಿಕಾರ ಅದ? ದುಡ್ಡೇ ಅಲ್ಲ, ನಾನು ನಂದು ಅಂತ ಎಷ್ಟರ ಮೇಲೆ ನಿಮ್ಮ ಅಧಿಕಾರ ಅದ? ಅಹಂಕಾರ ಅದ, ಅದು ಕೊಡೋದಕ್ಕೆ ದಾನ ಅಂತ. ಅದು ಅಹಂಕಾರ ನಾಶ ಮಾಡ್ತದೆ, ಮಮತ್ವ ನಾಶ ಮಾಡ್ತದೆ. ಅಹಂಕಾರ ಮಮಕಾರ ಎರಡು ಹಾದು ಅಂದ್ರೆ ನಿಮ್ಮ ದಾರಿ ಪರಮಾರ್ಥದ ಸುರುಳಿತ ಅಂತ ತಿಳ್ಕೊರಿ. ಮತ್ತೇನು ಹೇಳ್ತಾರೆ, ಹುಲ್ಲ ಆಯ್ತು, ಕಪಾಟ ಕಪಾಟ ತೆಗೆದ್ರು, ಇವೇ ಎರಡದವ, ಅಹಂಕಾರ ಮಮಕಾರ ಬಂದನ ಮಾಡ್ಯಾರ. ಇವೆರಡೂ ಏನಪ್ಪ ಅಂದ್ರೆ ದಾನ ಮಾಡಿದ್ರಿ ಅಂತ ಕೇಳಿದ್ರಪ್ಪ ಅಂತ ಕೇಳಿದ್ರೆ ಹೋಗ್ತಾನೆ. ಅದಕ್ಕೆ ಹಿಂದೆ ಎಲ್ಲರೂ ದಾನ ಮಾಡಬೇಕು. ವಿದ್ಯಾ ತೀರ್ಥೆ ಜಗತಿ ವಿಭುಧ ಸಾಧವ ಸತ್ಯ ತೀರ್ಥೆ ಧಾರಾ ತೀರ್ಥೆ ಧರಣಿ ಪತಯ ದಾನ ತೀರ್ಥೆ ಧನಾಢ್ಯ ಗಂಗಾ ತೀರ್ಥೆ ಮಲಿನ ಮನಸ್ಸು ಯೋಗಿನೋ ಧ್ಯಾನ ತೀರ್ಥೆ ಆಜ್ಞಾ ತೀರ್ಥೆ ಕುಲ ಯುವತಯ ಸ್ವಂ ಪಾಪಂ ಪ್ರಕ್ಷಾಲಯಂತಿ. ನಿಮ್ಮ ಸಮಸ್ತ ಪಾಪಗಳಬೇಕಾದ್ರೆ ನೀವು ಮಾಡಬೇಕು. ಇವು ತೀರ್ಥದ ದಾನವನ್ನು ತೀರ್ಥದ ಅಂತಾರೆ. ದಾನಕ್ಕೇನಂತಾರೆ, ಇದೊಂದು ತೀರ್ಥದ. ಹೆಂಗೆ ಗಂಗಾ ಗಂಗಾ ತೀರ್ಥದವಲ್ಲ, ನಿಮ್ಮ ಪಾಪ ಕಳ್ಕೊಳಕ್ಕೆ ನಿಮಗೆ ಇಲ್ಲೇ ಅದ ಅಂತಾರೆ ಅವರು. ಏನಪ್ಪ ಪಂಡಿತರು ವಿದ್ಯಾ ತೀರ್ಥದೊಳಗೆ ಆಗ್ಬೇಕು, ಅವ್ರು ಪಾಪ ಕಳ್ಕೋಬೇಕು. ಶಾಣೆ ಆದರೆ ಅಂದ್ರೆ ಮನೆಗೆ ಕೊಂಡ್ರು ಬರ್ತದೆ, ಕಲಿಸ್ಬೇಕು. ವಿದ್ಯಾ ತೀರ್ಥದ ಅದು, ಅಲ್ಲಿ ಹೋದ್ರಿ ಅಂದ್ರೆ ನಿಮ್ಮ ಪಾಪ ಎಲ್ಲ, ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ರೆ ನಿಮ್ಮ ಪಾಪ ಕಡಿಮೆ ಆಕದು. ವಿದ್ಯಾ ತೀರ್ಥೆ ಜಗತಿ ಯುವುದಹ ಸಾಧವ ಸತ್ಯ ತೀರ್ಥೆ, ಸಾಧುಗಳು ತಮ್ಮ ಪಾಪಗಳ್ಕೊ ಸತ್ಯವನ್ನು ಮಾತು ಸತ್ಯ ಅನ್ನೋದು ಒಂದು ತೀರ್ಥದ. ಅಲ್ಲಿ ಏನಪ್ಪ ಅದಕ್ಕೆ ಅವ್ರ ಪಾಪ ಕಳ್ಕೊಂಡು ಹೋಗ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ರಾಜರು ತಮ್ಮ ಪಾಪ ಕಳ್ಕೋಬೇಕು ಅಂತಂದ್ರೆ ದಾನ ತೀರ್ಥೆ ಧನಾಢ್ಯ ಧಾರಾ ತೀರ್ಥೆ ಧರಣಿ ಪತಯ. ಹಿಂದಕ್ಕೆ ಎಲ್ಲ ಹರ್ಷ ಮೊದಲಾದ ರಾಜರು ಎಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಏನಪ್ಪ ಅಂದ್ರೆ ಅಧಿಕ ಮಾಸವನ್ನು ಮಾಘ ಮಾಸವನ್ನು ಸಂಪೂರ್ಣ ಅಲ್ಲಿದ್ದು ತಮ್ಮ ಪಾಪ ದಾನ ಮಾಡಿ ಕಳ್ಕೊತೀನಂತವ್ರು. ಗಂಗಾಕ್ಕೆ ಹೋದ್ರೆ ಮಲಿನ ಮನಸ್ಸು, ಗಂಗಾ ತೀರ್ಥೆ ಮಲಿನ ಮನಸ್ಸ, ಯೋಗಿಗಳು ಧ್ಯಾನ ತೀರ್ಥ, ಯೋಗಿಗಳು ಧ್ಯಾನನೇ ಅವ್ರ ತೀರ್ಥ, ಅಲ್ಲಿ ತಮ್ಮ ಪಾಪ ಕಳ್ಕೊತಾರೆ. ಆಜ್ಞಾ ತೀರ್ಥೆ ಕುಲ ಯುವತೆಯ ಪಾತಕಂ ಪ್ರಕ್ಷಾಲಯ. ಹೆಣ್ಮಕ್ಳು ತಮ್ಮ ಪಾಪ ಕಳ್ಕೊಬೇಕಾದ್ರೆ ಗಂಡನ ಆಜ್ಞೆ ಮೀರಬಾರ್ದು, ಹೋಯ್ತು ಅವ್ರ ಪಾಪ, ಅದೇ ಒಂದು ದೊಡ್ಡ ತೀರ್ಥ ಆಜ್ಞಾ ತೀರ್ಥದ. ಅದಕ್ಕೆ ಮನುಷ್ಯ ಸಮಸ್ತ ಪಾಪ ಕಳ್ಕೊಬೇಕಾದ್ರೆ ದಾನ ದೊಡ್ಡ ತೀರ್ಥದ. ಎಲ್ಲಿ ಹೋಗಿ ಜರುತ್ತಿಲ್ಲ, ಗಂಗಾ ಕಾಶಿ ಗೀಶೆ ಎಲ್ಲಿ ಹೋಗಿ. ನೀವು ದಾನ ಮಾಡಿರಿ, ನಿಮ್ಮ ಸಮಸ್ತ ಪಾಪಗಳೇನಪ್ಪ ಅಂತ ಕೇಳಿದರೆ ನಿವೃತ್ತಿ ಆಗ್ತವಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ದಾನ ಬಹಳ ಪ್ರಾಮುಖ್ಯದ ಶಾಸ್ತ್ರ. ಸರ್ವಜ್ಞೇನು ದಾನವಿದ್ಯೆಯಲೇಶು ಮಾನವತಿ ಸತಿಲೇಶು ಸ್ವಾನುಭಾವಿಗಳ ಕೆಳಲೇಶು ಎಲ್ಲಕ್ಕೂ ದಾನಿಯೇ.
ಲೇಸು ಸರ್ವಜ್ಞ. ಎಲ್ಲಕ್ಕಿಂತ ಹೆಚ್ಚಿಗೆ ದಾನಿ ಅಂತ ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದ್ರೆ ಮತ್ತೊಬ್ಬರು ಇಲ್ಲ. ದಾನ ಮಾಡಲಾರ್ದವನು ಅಂತ್ಯಕ್ಕಿದ್ದ ದುಡ್ಡನ್ನು ಕೆಲಸಕ್ಕೆ ಕೊಡಂಗಿಲ್ಲ ಅಂತ ಮನುಷ್ಯ ನಿರುಪಯೋಗ. ಅದಕ್ಕೆ ಅದಕ್ಕೆ ಹೇಳೋದು ಎರೆಯಲ್ವಲ್ಲದ ಲೋಭಿ, ಕರೆಯಲ್ವಲ್ಲದ ಏನಪ್ಪ ಅಂತಂದ್ರೆ ಹಾವು. ಹಿಂಡಲಾರದ ಆಕಳು ತೊಗೊಂಡು ಏನು ಮಾಡಿದ್ರಿ? ಅಸತಿಂಚ ಭಾರ್ಯ ಇಪ್ಪ ಮಹಾ ಭಾಗವತ ಹೇಳ್ತಾನೆ, ಸೇವಾ ಮಾಡಲಾರದ ಹೆಂಡತಿದ್ರೆ ಏನು ಉಪಯೋಗ? ಏನು ಉಪಯೋಗನೇ ಇಲ್ಲ. ಅದು ಹೆಂಡಗೆ ಸುಖಗಳು ಹೆಂಡತಿದ್ರೆ ಏನು ಉಪಯೋಗ ಇಲ್ಲ. ದಾನ ಮಾಡಿದ ದುಡ್ಡು ಇದ್ದರೆ ಏನು ಉಪಯೋಗ? ಅದು ಏನು ಉಪಯೋಗ ಇಲ್ಲ. ಮಾತು ಕೇಳಲಾರದ ಮಕ್ಕಳಿದ್ದರೆ ಏನು ಉಪಯೋಗ? ಅದು ಉಪಯೋಗ ಇಲ್ಲ. ರೋಗ ಕಳಿಲಾರದ ಔಷಧಿ ಇದ್ದೇನು ಉಪಯೋಗ? ಹಾಗೆ ದಾನ ಮಾಡಲಾರದ ಧನ ಇದ್ದೇನು ಉಪಯೋಗ? ಕೊಡಲಾರದ ಲೋಭಿ, ಹಿಂಡಲಾರದ ಆಕಳ, ಬರಿಗಾಲದ ಪ್ರಯಾಣ, ಇವು ಏತಕ್ಕೂ ಬೇಡ ಸರ್ವಜ್ಞ ಅಲ್ಲ. ಬರಿಗಾಲ ನಡೆಯುವುದು ಉಪಯೋಗ ಇಲ್ಲ, ನಡೆಗೆ ಬರೋಂಗಿಲ್ಲ, ಮುಳ್ಳಗ್ರೆ ಸುಸ್ತ. ಆಮೇಲೆ ಹಿಂಡಲಾರದ ಆಕಳ, ಅದಕ್ಕೆ ಗಾಮ್ ದುಗ್ಧ ದೋಹಂ ಅಸತಿಂಚ ಭಾರ್ಯ. ಅದಕ್ಕೆ ಹೇಳ್ತಾರೆ ಅವರು, ಅವು ಏನೂ ಉಪಯೋಗ ಇಲ್ಲ. ಆಗ ಮನುಷ್ಯನ ಜೀವನದಲ್ಲಿ ಸಂಪತ್ತು ಬಂದ ಕಾಲಕ್ಕೆ ದಾನ ಮಾಡದೆ ಏನಪ್ಪ ಅಂತ ಕೇಳಿ ಹೋದಿ ಅಂದರೆ ನಿನಗೆ ಜಗತ್ತಿನಲ್ಲಿ ಆಗುವುದನ್ನೇ ಇಲ್ಲ. ದಾತೃತ್ವ ಉಷತಜ್ಞತ್ವ ಪ್ರೀವಾಕ್ಯ ಪ್ರೀವಕ್ತೃತ್ವಂಚ ಧೀರತ ಅಭ್ಯಾಸೇನ ಚಲಭ್ಯಂತೆ ಚತ್ವಾರ ಸಹಜ ಗುಣ. ಇವು ನಾಲ್ಕು ಏನಪ್ಪ ಅಂದರೆ ದಾನ ಮಾಡೋಕ್ಕೆ ಯಾರು ಹೇಳಿದ್ರೆ ಮಾಡೋಂಗಿಲ್ಲ ರೀ, ಹೇಳಿದ್ರೆ ಮಾಡೋಕ್ಕೆ ಬರೋದಲ್ಲ, ಅದು ಸಹಜ ಗುಣ ಇರ್ತದೆ. ಯುದ್ಧ ಮಾಡುವುದು, ಸತ್ಯವನ್ನು ಮಾತಾಡೋದು, ದಾನ ಮಾಡೋದು, ಧೈರ್ಯ, ಇವು ಯಾರಿಗೆ ಕಲಿಸೋರು ಬರೋಂಗಿಲ್ಲ ರೀ. ಕಲಿಸ್ತಾರೆ ದಾನ ಮಾಡೋಕ್ಕೆ ಕಲಿಸ್ಬೇಕೇನು ಇಲ್ಲ. ಯುದ್ಧ ಮಾಡೋಕ್ಕೆ ಏನಪ್ಪ ಅಂದ್ರೆ ಧೈರ್ಯ ಬೇಕು ಮನುಷ್ಯನಿಗೆ. ಸತ್ಯ ಮಾತಾಡೋಕ್ಕೆ ಕಲಿಸೋರು ಮಾತಾಡೋಂಗಿಲ್ಲ. ಹೀಗೆ ಇವೆಲ್ಲ ಇವು ಚತ್ವಾರ ಸಹಜ ಗುಣ. ಇವು ಸಹಜ ಗುಣಗಳಿರ್ತವೇನಪ್ಪ ಅಂತ ಕೇಳಿದ್ರೆ ಅಂಥವು ಎಲ್ಲರಿಗೇನಪ್ಪ ಅಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನುಭಾವರು ಈ ಮಾತನ್ನು ನಮಗೆ ಉಪದೇಶ ಮಾಡ್ತಾರೆ. ಈ ದಾನದಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಉತ್ತಮ ದಾನ, ಮಧ್ಯಮ ದಾನ, ಕನಿಷ್ಠ ದಾನ ಅಂತ ಹೇಳಿದೆ. ದಾನ ಮಾಡೋ ಹೆಂಗಿರಬೇಕು, ದಾನ ಈ ಧ್ಯೇಯ ವಸ್ತು ಇವೇನಪ್ಪ ಅಂತ ಕೇಳಿ ಮೂರು ಇರ್ತವೆ. ಅವು ಮೂರು ವಸ್ತು ಏನಪ್ಪ ಅಂತ ಕೂಡಿ ಇದ್ದರನ್ನ ದಾನ ಏನಪ್ಪ ಅಂತ ಕೇಳಿದ್ರೆ ಅದು ಉಪಯೋಗ ಆಗ್ತದೆ, ಇಲ್ಲಕ್ಕಂದ್ರೆ ದಾನ ಆಗುವುದಿಲ್ಲ. ಮಾಡುವ ವಸ್ತು ಧ್ಯೇಯ ವಸ್ತು, ದಾತ, ಪ್ರತಿಗೃಹೀತ, ಮೂರದವು ದಾನ ಮಾಡುವಲ್ಲಿ. ದಾತ ಮಾಡೋಣ, ಪ್ರತಿಗೃಹೀತ ತಗೊಳ್ಳೋಣ, ಧ್ಯೇಯ ಅಂದರೆ ಕೊಡುವ ವಸ್ತು. ಇವು ಮೂರೂ ಸರಿಯಾಗಿದ್ದರೆ ಅದಕ್ಕೆ ದಾನ ಅಂತಾರೆ. ಇವು ಮೂರಲ್ಲಿ ವ್ಯತ್ಯಾಸ ಇತ್ತು ಅಂತಂದ್ರೆ ದಾನ ಅಲ್ಲ. ಅದರಲ್ಲಿ ನಾವು ಏನರೆ ದಾನ ಮಾಡ್ತೀವಿ ಬೇಡ ಅವ್ನು ಚಲೋ ಅದನ್ನು, ಆದರೆ ಖರೆ ಕೊಡಬೇಕು ಅಂತ ಒಂದು ಬುದ್ಧಿ ಬಂದದ. ಕೊಡು ವಸ್ತು ಸರಿ ಇಲ್ಲ ಅಂದ್ರೆ ಹಳಸುದಿತ್ತು ಅಂದರೆ ಧ್ಯೇಯ ವಸ್ತು ಸರಿ ಇರಬೇಕು, ಅವನಿಗೆ ಉಪಯೋಗ ಆಗಿರಬೇಕು, ಆ ಮನುಷ್ಯನ ನೋಡಿಕೊಡ್ಬೇಕು. ಭಿಕ್ಷಾ ಬೇಡಕ್ಕೆ ಬಂದವನಿಗೆ ಏನಪ್ಪ ಅಂದರೆ ಒಂದು ಹಾನಿ ತೊಗೊಂಡು ಹೋಗಂದ್ರೆ ಅವನಿಗೆ ಹೊಟ್ಟೆ ತುಂಬಕ್ಕೆ ಭಿಕ್ಷೆ ಬೇಡ, ಹಾನಿ ತೊಗೊಂಡು ಏನು ಮಾಡ್ತಾನ? ನನ್ನ ಕೆಲಸ ಯಾರೋ ಬ್ರಹ್ಮಚಾರಿ ಬಂದಾನೆ, ಹುಡುಗಿ ದೊಡ್ಡದಾಗಿ ಭಾಳ ಸಾಧ್ಯತೆಯಲ್ಲಿ ತಪ್ಪ ಕನ್ಯಾದಾನ ಮಾಡ್ತೀನಿ ಬ್ರಹ್ಮಚಾರಿ ಸನ್ನಿಜಿಗೆ. ಅದು ಧ್ಯೇಯ ವಸ್ತು ಸರಿ ಇಲ್ಲ, ಪ್ರತಿಗ್ರಹವೂ ಸರಿ ಇಲ್ಲ. ಶಾಸ್ತ್ರದಾಗ ದಾತ, ಪ್ರತಿಗ್ರಹಿತ, ಧ್ಯೇಯ ವಸ್ತು ಇವು ಮೂರು ಸರಿ ಇದ್ರೇ ದಾನ ಆಗ್ತದೆ, ಆ ದಾನದಿಂದ ಪುಣ್ಯ ಬರ್ತದೆ. ಇಲ್ಲ, ಇವು ಮೂರದಾಗ ಹೆಚ್ಚು ಕಡಿಮೆ ಏನಾರೇ ಇತ್ತು ಅಂದರೆ ಅದು ಪುಣ್ಯ ಬರೋಂಗಿಲ್ಲ, ಅದು ಸಾತ್ವಿಕ ದಾನ ಅಲ್ಲ. ಅದು ರಾಜಸ್ ಆಗ್ತದೆ, ತಾಮಸ್ ಆಗ್ತದೆ, ಪುಣ್ಯ ಬರುವುದರ ಬದಲು ಪಾಪನೂ ಬರ್ತದೆ. ನೋಡಿ ನೀವು ಭಾಳ ಯಾರೇ ಬಂದರೂ ನೀವು ಹಳಸೋದೇನು ಕೊಟ್ರಿ ಉಂಡ ಅವನು ಜ್ವರ ಬಂದು ಅಂದರೆ ಪುಣ್ಯ ಬರ್ತದೆ, ನಿಮ್ಮ ಪಾಪ ಬರ್ತದೆ, ಪಾಪನೇ ಬರ್ತದೆ. ಅದಕ್ಕೆ ಇವು ಮೂರು ಸರಿ ಸಮಾನ ಇದ್ರೇ ಬರ್ತದೆ. ಹಾಗಾದ್ರೂ ದಾತ ಹೆಂಗಿರಬೇಕು, ಧ್ಯೇಯ ವಸ್ತು ಹೆಂಗಿರಬೇಕು, ತಗೊಳ್ಳೋ ಹೆಂಗಿರಬೇಕು ಅಲ್ಲ, ಅದನ್ನು ಕೊಡ್ಬೇಕು. ಸಿಕ್ಕ ಸಿಕ್ಕವ್ರಿಗೆ ಟ್ರೈನಿಂಗ್ ಕೊಡೋಂಗಿಲ್ಲಲ್ರಿ, ಮಿಲ್ಟ್ರಿ
ಟ್ರೈನಿಗೆ ಯಾರಿಗೆ ಕೊಡ್ತಾರೆ, ಎಷ್ಟು ಹಾರಿಸ್ತಾರೆ, ಎಷ್ಟು ಓಡಿಸ್ತಾರೆ, ಎದಿ ಅಳತೆ ಮಾಡ್ತಾರೆ, ಆಮೇಲೆ ಕೊಡ್ತಾರೆ. ಅವ ಯೋಗ್ಯದ, ನಾವು ಶಿಕ್ಷಣ ಕೊಡೋಕ್ಕೆ ಅವನೇ ಯೋಗ್ಯದ. ಸೊಳಕೇನಂತ ಮನುಷ್ಯ ಹೋದ್ರೆ ಅವನಿಗೇನು ಶಿಕ್ಷಣ ಕೊಡ್ತಾರೆ? ಕೊಡೋಂಗಿಲ್ಲ, ಆ ವಿದ್ಯೆ ಕೊಡೋಂಗಿಲ್ಲ. ಧ್ಯೇಯನೂ ವಸ್ತುನ ಹಂಗಿರಬೇಕು, ದಾತನೂ ಹಂಗಿರಬೇಕು, ಪ್ರತಿಗ್ರಹನ ಹಂಗಿರಬೇಕು. ಇವು ಮೂರು ಸರಿ ಸಮಾನ ಇತ್ತು ಅಂದ್ರೆ ಸಾತ್ವಿಕ ದಾನ ಅಂತಾರೆ. ಅದರ ಏನಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದ್ರೆ ರಾಜಸ್ ಅಂತ. ಇವು ಮೂರು ಸರಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ತಾಮಸ ಅಂತ. ಕೊಡ್ತಾನೇನು, ಆ ಕೊಟ್ಟವನಿಗೆ ಪುಣ್ಯ ಬರೋಂಗಿಲ್ಲ, ತೊಗೊಂಡವನಿಗೆ ಸುಖ ಆಗಂಗಿಲ್ಲ. ಏನು ಮಾಡೋದು ತೊಡಗಿಸಿದ್ರಿ, ಅದೇನಪ್ಪ ಅಂದ್ರೆ ದುಃಖನೇ ಆಗ್ತದೆ. ಈಗ ಈ ದಾನದ ಬಗ್ಗೆ ವಿಸ್ತಾರವಾಗಿ ಹೇಳ್ಯಾರ, ಅದಕ್ಕೆ ನಾಳೆಗೆ ಮತ್ತೆ ಈ ದಾನದ ಬಗ್ಗೆ ವಿಚಾರ. ಜೈ ಮಂಗಳಂ, ಜಯ ಪಾರ್ವತಿ, ಶಿವ ಹರ ಹರ ಮಹಾದೇವ್. ಗುರುರಾಜ ಸಿದ್ಧಾರೂಢ ಸಮ.